ತಗೊಳ್ಳಿ ಮಾರಾಯ್ರೆ ಟೀ. ತಗೊಳ್ಳಿ ಮಾರಾಯ್ರೆ ಟೀ. ನಮ್ಮ ಅಂಗಡಿಗೆ ಬರುವ ಎಲ್ಲಾ ಗಿರಾಕಿಗಳು ನಿಮ್ಮಂತ ಇರಬೇಕು ಮಾರಾಯ್ರೆ. ನೀವು ನಮ್ಮ ಅಂಗಡಿಗೆ ಬರುವುದು ನಮಗೆ ತುಂಬಾ ಸಂತೋಷ ಮಾರಾಯ್ರೆ. ಯಾಕೆಂದರೆ ನೀವು ಲೆಕ್ಕದಲ್ಲಿ ಪಕ್ಕ ನೋಡಿ. ಅದಕ್ಕೆ ಇಡೀ ಗಾಂಧಿನಗರದಲ್ಲಿ ನೀವು ಒಬ್ಬರ ನೋಡಿ ಮಾರಾಯ್ರೆ. ತಿಂಗಳು ತಿಂಗಳು ಸರಿಯಾಗಿ ನನ್ನ ಬಾಕಿ ಚುಪ್ತ ಮಾಡುವವರು. ಯಾಕ್ಬಿಟ್ರೆ ನಾವು ಕೊಡಲ್ವಾ? ಕೊಡುತ್ತೆಯ ಕೊಡುತ್ತೆಯ ಮಾರಯ್ಯ. ಶೂಟಿಂಗ್ ಇದ್ದರೆ ಕೊಡುತ್ತೆಯ, ಇಲ್ಲ ಅಂದರೆ? ಇಲ್ಲ ಅಂದ್ರೆ ಎರಡು ದಿನ ತಡವ ಕೊಡ್ತೀವಪ್ಪ. ಏ ನಾವು ಊರ್ ಬಿಟ್ಟು ಹೊರಟೋಗ್ತೀವ? ಆಯ್ತು ಬಿಡು ಮಾರಯ್ಯ, ಬೇಜಾರು ಮಾಡ್ಕೋಬೇಡ. ಯಾಕೆ ಬೇಜಾರು? ಇವಾಗ ನಿನಗೇನಾದ್ರೂ ಅಂದನಾ? ಶೂಟಿಂಗ್ನವರು ಅಂದ್ರೆ ಸದಾ ಸದಾ ತಿಳ್ಕೊಂಡ್ಬಿಟ್ರು ಇವರೆಲ್ಲ. ಈ ಸಿನಿಮಾದವ್ರ ಹತ್ರ ಮಾತಾಡುವುದು ಬಹಳ ಕಷ್ಟ ಮಾರಯ್ಯ. ಇವ ಬೇರೆ ಬರುತ್ತಿದ್ದಾನೆ ನಮ್ಮ ಪ್ರಾಣ ಹಿಂಡಲಿಕ್ಕೆ. ಅವ ಇಲ್ಲಿ ಬಂದರೆ ನಮ್ಮ ಮಂಡೆ ಪ್ರಿ ಪ್ರಿ ಆಗ್ಲಿಕ್ಕೆ ಉಂಟು ಮಾರಾಯ್ರೆ. ಈಗ ನಾವು ಎಂತ ಮಾಡೋದು ಮಾರಾಯ್ರೆ? ಯಾರು ಬಿಟ್ರೆ? ಅವ ಸಿನಿಮಾ ಮಾದೇಶ ಅಂತ ಅಡ್ಡ ಕಸಬಿ ಡೈರೆಕ್ಟರ್ ಮಾರಾಯ್ರೆ. ನಾನು ಗಾಂಧಿನಗರಕ್ಕೆ ಬಂದು 12 ವರ್ಷ ಆಯ್ತು, ಆಗಿನಿಂದಲೂ ನೋಡ್ತಾ ಉಂಟು. ಸಿನಿಮಾ ಮಾಡುತ್ತೇನೆ ಸಿನಿಮಾ ಮಾಡುತ್ತೇನೆ ಅಂತ 4 ಸಿನಿಮಾಗಳಿಗೆ ಮುಹೂರ್ತ ಮಾಡಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಮಾರಾಯ್ರೆ. ನನಗೂ ತುಂಬಾ ಬಾಕಿ ಕೊಡಬೇಕು, ಆಗ ಕೊಡುತ್ತೇನೆ ಈಗ ಕೊಡುತ್ತೇನೆ ಅಂತ 1 ವರ್ಷದಿಂದ ಸತಾಯಿಸ್ತದೆ. ಬಳಿ ಬಂಡೆ ಮಾರಾಯ್ರಿ ಇವ. ಭಟ್ರೆ ನಮಸ್ಕಾರ. ಎಂತ ಎಂತ ನಮಸ್ಕಾರ? ನಿನ್ನ ನಮಸ್ಕಾರ ಯಾವನಿಗೆ ಬೇಕು ಮಾರಯ್ಯ? ಮೊದಲು ಬಾಕಿ ನಮಸ್ಕಾರ ಅಂತ ನಮಸ್ಕಾರ, ನಿನ್ನ ನಮಸ್ಕಾರ ಕೇಳ್ತು ಬೆಂಕಿ ಹಾಕು ಮಾರಯ್ಯ. ಭಟ್ರೆ ಏನ್ರಿ ಬಾಕಿ ಬಾಕಿ ಅಂತೀರಾ? ಏನ್ರಿ ಮಹಾ ಬಾಕಿ ಐತೆ? 1 ವರ್ಷದಿಂದ ಅರ್ಧ ಟೀದು ಒಂದು ಬಂದು ಬಾಕಿ ಕೊಟ್ಟಿಲ್ಲಪ್ಪ ಅಷ್ಟೇ. ನೋಡಿ ನನಗೂ ಕೂಡ 1 ವರ್ಷದಿಂದ ಯಾವುದು ಶೂಟಿಂಗ್ ಇಲ್ಲ. ಯಾರನ್ನ ಪ್ರೊಡ್ಯೂಸರ್ ಬಂದ್ರೆ ನಾನು ಡೈರೆಕ್ಟ್ ಆಗ್ಬಿಡ್ತೀನಿ ರೀ, ನಿಮ್ ಬಾಕಿ ಬಿಸಾಕ್ತೀನಿ. ಇವಾಗ ಒಂದ್ ಟೀ ಕೊಡ್ರಿ, ಒಂದ್ ಬಂದ್ ಕೊಡ್ರಿ. ಹೌದೌದು, ನಾನು 12 ವರ್ಷದಿಂದ ನೋಡ್ತಾ ಉಂಟು. ನಿನಗೆ ಸಿನಿಮಾ ಸಿಗುವುದಿಲ್ಲ, ಸಿಕ್ಕಿದರೂ ಕಂಪ್ಲೀಟ್ ಮಾಡುವುದಿಲ್ಲ. ನನ್ನ ಬಾಕಿ ತೀರಿಸುವುದಿಲ್ಲ ಮಾರ್ಯ. ಮೊದಲು ನನ್ನ ಹಳೆ ಬಾಕಿ ತೀರಿಸು, ಆಮೇಲೆ ನೋಡೋಣ ಮಾರ್ಯ. ಭಟ್ರೆ ನಿಮ್ ಮಾತನ್ನ ವಾಪಸ್ ತಗೊಳ್ರಿ. ನೋಡಿ ನನಗೆ ಇಷ್ಟ ವರ್ಷ ಟೈಮ್ ಚೆನ್ನಾಗಿರ್ಲಿಲ್ಲ ರೀ. ನೋಡಿ ಈ ಶನಿ ರಾಹು
ಕೇತು ಕುಜ ಈ ನಾಲ್ಕು ಕ್ಷುದ್ರ ಗ್ರಹಗಳು ನನ್ನನ್ನು ಅಟಕಾಯಿಸ್ಕೊಂಡ್ಬಿಟ್ಟಿದ್ವು. ಅವೆಲ್ಲ ನೆಕ್ಸ್ಟ್ ಹೌಸ್ಗೆ ಶಿಫ್ಟ್ ಆಗವೆ ಅಂತ ಟಿವಿನಲ್ಲಿ ಗುಂಡಾಂಡ ಸ್ವಾಮಿಗಳು ಹೇಳ್ತಾ ಇದ್ರು. ಒಂದು ಹೆಣ್ಣಿಗೆ ಒಂದು ಗಂಡಿದ್ದಂಗೆ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ ಇದ್ದೇ ಇರ್ತಾನಲ್ವಾ. ಯಾರಾದ್ರೂ ಪ್ರೊಡ್ಯೂಸರ್ ಬಂದೇ ಬರ್ತಾರ್ರಿ, ನಾನು ದೊಡ್ಡ ಡೈರೆಕ್ಟರ್ ಆಗಿ ಹಾಕ್ತೀನಿ, ನಿಮ್ ಬಾಕಿ ಬಿಸಾಕ್ತೀನಿ ಅಂತ ಅರ್ಧ ಟೀನಾರು ಕೊಡ್ರಿ ರೀ. ಎಂತ ಎಂತ ಹೇಳುವುದು ನಿನಗೆ? ಸುಮ್ಮನೆ ನಮಗೆ ಮಂಡೆ ಮಾಡ, ಟೀನು ಇಲ್ಲ ಬಣ್ಣು ಇಲ್ಲ, ನಿನ್ನಂತವನಿಗೆ ಒಂದು ಲೋಟ ನೀರು ಕೊಡುವುದಿಲ್ಲ ಮಾರ. ಮೊದಲು ನನ್ನ ಹಳೆ ಬಾಕಿ ಚುಪ್ತ ಮಾಡು, ಆಮೇಲೆ ಬೇರೆ ಮಾತು ಮಾರ. ಇವಾಗ ಏನ್ ಅರ್ಧ ಟೀ ಕೊಡಲ್ವೇನ್ರಿ? ಕೊಡುವುದಿಲ್ಲ, ಕೊಡಲ್ಲ, ಕೊಡುವುದಿಲ್ಲ. ಬೇರೆ ಬಿಡ್ರಿ, ಬೇರೆ ಬಿಡ್ರಿ. ಬರ್ಣಿ ಹೋಟ್ಲು ಗೊತ್ತಾ ನಿಮ್ಗೆ? ಬರ್ಣಿ ಹೋಟ್ಲು ಮೂಲೆ ಹೋಟ್ಲು ಓನರ್ ಮಧ್ಯಸ್ಥರು ನಂಗೆ ಚೆನ್ನಾಗಿ ಪರಿಚಯ. ಮೈಸೂರು ರಮಾನಂದ್ ಅವರಲ್ಲ ಕಾಮಿಡಿ ಆರ್ಟಿಸ್ಟು, ನನಗೆ ಪರಿಚಯ ಮಾಡಿಕೊಟ್ಟವ್ರೆ. ನನ್ನ ಅಕೌಂಟ್ ಅಲ್ಲಿ ಓಪನ್ ಮಾಡ್ತೀನಿ, ಹೋಗ್ರಿ ಹೋಗ್ರಿ. ಏ ಸಿನಿಮಾ ಮಹೇಶ, ಹಾಗಾದರೆ ನನ್ನ ಬಾಕಿ ನಿಮ್ಮ ಅಜ್ಜ ಕೊಡ್ತಾರ? ಅಲ್ಲ, ನಮ್ಮ ಅಜ್ಜ ಕೊಡ್ತಾನೆ. ಹೌದಾ? ಯಾವಾಗ ಕೊಡ್ತಾರ? ನೀವು ಮೇಲಕ್ಕೆ ಹೋದಾಗ ಕೊಡ್ತಾನೆ. ಏ ಸಿನಿಮಾ ಮಹೇಶ, ನನ್ನ ಬಾಕಿ ಮಾರ ಗೋವಿಂದ ಗೋವಿಂದ ಬಾಕಿ ಅಂತೆ ಬಾಕಿ. ಏ ಸಿನಿಮಾ ಮಹೇಶ, ನನ್ನ ಬಾಕಿ ಮಾರ. ಇಂಥವರ ನಡುವೆ ನಮ್ಮ ಟೀ ಅಂಗಡಿ ನಡೆಸುವುದಕ್ಕಾಗುವುದಿಲ್ಲ ಮಾರಾಯರೆ. ಇನ್ನು ಮುಂದೆ ಈ ಗಾಂಧಿನಗರದಲ್ಲಿ ನಮ್ಮ ಟೀ ಅಂಗಡಿ ಬಂದು ನಾವಿನ್ನು ಹೊರಡುತ್ತೇವೆ. ನಮಸ್ಕಾರ ಮಾರಾಯರೆ, ನೀವು ಸ್ವಲ್ಪ ಕೊಂಚ ಸಹಾಯ ಮಾಡಿ ಮಾರಾಯರೆ ನಮ್ಮ ಅಂಗಡಿ ಎತ್ತುವುದಕ್ಕೆ. ಹಲೋ ರಾಜಪ್ಪ, ಇದು ಗಾಂಧಿನಗರ ಇಲ್ಲ? ಹಲೋ ರಾಜಪ್ಪ, ಅದಕ್ಕೆ ಹಂಗೆ ಗಡ್ಗ ಮಾತ್ರ ನಿಂತಿದ್ಯಾ, ಬಲ್ಲ. ಯಾಕೆ ಅವ್ನು ಜೋನ್ ಸುರಿಸ್ತಿದ್ದಾ ಇದ್ಯಾ? ರಾಗಿಣಿ. ರಾಗಿಣಿ? ಯಾವ ರಾಗಿಣಿ? ಪಿಕ್ಚರ್ ಹೀರೋಯಿನ್ ರಾಗಿಣಿ. ಪಿಕ್ಚರ್ ಹೀರೋಯಿನ್? ಕಾರ್ ಹತ್ಕೊಂಡು ಹೋಗ್ಬಿಟ್ಲು. ಹೋಗ್ಬಿಟ್ಲಾ? ನೋಡಿದ್ರೆ ಚೆನ್ನಾಗಿರ್ತಿತ್ತು. ಅಂದಂಗೆ ಇದು ಗಾಂಧಿನಗರ ಅಂತ? ನಾನು ಚಿಕ್ಕ ವಯಸ್ಸಿಂದ ನಿನಗೆ ಬಡ್ಕೊಂಡೆ, ನಾಲ್ಕು ಅಕ್ಷರ ಕಲಿ ನಾಲ್ಕು ಅಕ್ಷರ ಕಲಿ ಅಂತ. ನನ್ನ ಮಾತಲ್ಲಿ ಕೇಳ್ತೀಯಾ? ನೋಡಲ್ಲಿ ದೊಡ್ಡ ದೊಡ್ಡ ಬೋರ್ಡಲ್ಲಿ ದೊಡ್ಡ ದೊಡ್ಡದಾಗಿ ಬರ್ತವ್ರೆ ಗಾಂಧಿನಗರ ಅಂತ. ಲೋ ರಾಜಪ್ಪ, ಓದ್ಬಿಡ್ತೀನಿ ನೋಡು. ಈ ನಾರಾಯಣಪ್ಪನ ಓದಕ್ಕೆ ಬರಕಿಲ್ಲ, ನಾರಾಯಣಪ್ಪನ ಓದಕ್ಕೆ ಬರಕಿಲ್ಲ ಅಂತ ಬೆಂಗಳೂರಿನವ್ರಿಗೆಲ್ಲ ಡಂಗುರ ಸಾರ್ಬಿಡು. ಡಂಗುರ ಯಾರಪ್ಪ ಸಾರ್ತಾ ಇರೋದು? ಡಂಕನಕ ಡಂಕನಕ ಅಂತ ನೀನೇ ತಾನೆ ಡಂಗುರ ಸಾರ್ತಾ ಇರೋದು. ಅಲ್ವೋ ರಾಜಪ್ಪ, ನೀನು ಅವತ್ತು ಹೇಳಿದ್ದೆ ಗಾಂಧಿನಗರ ಪ್ರತಿ ಟೀ ಅಂಗಡಿ ಮುಂದೆ ಯಾರ್ಯಾರು ಸಿನಿಮಾ ಮಾಡೋ ಪ್ರೊಡ್ಯೂಸರ್ಗಳು ಬರ್ತಾರೋ ಅಂತ ಡೈರೆಕ್ಟರ್ಗಳು ಕಾಯ್ತಿರ್ತಾರೆ ಅಂದೆ. ಇಲ್ಲಿ ನೋಡು ಒಬ್ರು ಕಾಣ್ತಾ ಇಲ್ಲ. ಯಾರಾದರೂ ನಾನು ಡೈರೆಕ್ಟ್ರು ಅಂತ ಕೊಳಗೆ ಪೂರ್ಣೆ ತಕೊಂಡಿರ್ತಾರ? ಅಂದಂಗೆ ಈಗ ನಾವು ಸಿನಿಮಾ ಡೈರೆಕ್ಟ್ರು ಹೆಂಗೆ ಹುಡ್ಕೋದು? ಇಲ್ಲಿ ಸಿನಿಮಾದವ್ರಕ್ಕಿಂತ ರಾಜಕಾರಣಿಗಳೇ ಜಾಸ್ತಿ ಕಾಣಿಸ್ತಾವ್ರೆ. ಹ್ಞೂ, ಈ ಸಿನಿಮಾದವ್ರನ್ನ ಕಂಡ್ರೆ ರಾಜಕಾರಣಿಗಳಿಗೆ ಆಕರ್ಷಣೆ ಜಾಸ್ತಿ, ಅದಕ್ಕೆ ಅವರು ಇಲ್ಲ ಅಡ್ಡ ಆಡ್ತಾ ಇರ್ತಾರೆ. ಯಾರೋ ಬರ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ, ನಮ್ಗೆ ಒಳ್ಳೆ ಡೈರೆಕ್ಟ್ರ್ ತೋರಿಸಿ ಅಂತ. ಕೇಳು ಕೇಳು, ಅವ್ಯನ್ ಅವತಾರ ನೋಡ್ತಾ ಇದ್ರೆ ಸಿನಿಮಾದವ್ರ ತರನೇ ಕಾಣಿಸ್ತಾವ್ರೆ. ನಮ್ಗೆ ಒಳ್ಳೆ ಡೈರೆಕ್ಟ್ರನ್ನ ತೋರಿಸೋದು ತೋರಿಸ್ಬೋದು. ವಿಚಾರಿಸು ವಿಚಾರಿಸು. ನಮಸ್ಕಾರ ಸಮಯ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಏನ್ರಿ ನಮಸ್ಕಾರ ನಮಸ್ಕಾರ? ಶಾಂತಿ ಬಿಡಲ್ವಲ್ರಿ ನಮಸ್ಕಾರ ಅಂತೆ. ಸ್ವಾಮಿ ಕೋಪ ಮಾಡ್ಕೋಬೇಡಿ, ನಾವೊಬ್ಬ ಸಿನಿಮಾ ಡೈರೆಕ್ಟರ್ ನೋಡ್ಕೊಂಡ್ ಬಂದಿದ್ದೀವಿ. ಡೈರೆಕ್ಟರ್ನ ಯಾಕ್ರಿ? ಸಿನಿಮಾ ಮಾಡೋಕೆ. ಸಿನಿಮಾ ಮಾಡೋಕೆ? ಹಳ್ಳಿ ಜನ ಪಾಪ ಮಾತಾಡಕ್ ಬರ್ತಿಲ್ಲ ಅಂತ ಕಾಣತ್ತೆ. ಆಕ್ಟಿಂಗ್ ಚಾನ್ಸ್ ಕೇಳ್ಕೊಂಡ್ ಬಂದಿರ್ಬೋದು. ನೋಡಿ, ವಯಸ್ಸಲ್ಲಿರೋ ಹುಡುಗರಿಗೆ ಆಕ್ಟಿಂಗ್ ಮಾಡೋಕ್ ಚಾನ್ಸ್ ಸಿಕ್ಕದೇ ಇರುವಾಗ ನಿಮಗೆ ಈ ವಯಸ್ಸಲ್ಲಿ ಯಾವಾಗ್ಲಿ ಚಾನ್ಸ್ ಕೊಡ್ತಾನೆ? ಸ್ವಾಮಿ ಆಕ್ಟಿಂಗ್ ಮಾಡೋಕಲ್ರಿ, ಮತ್ತೆ ಕೆಲಸ ಮಾಡಕ್ಕೆ ರೀ. ಸ್ವಾಮಿ ಪ್ರೊಡ್ಯೂಸರ್ ಮಾಡೋಣ ಅಂತ. ಪ್ರೊಡ್ಯೂಸರ್ ಮಾಡೋಣ ಅಂತ ಯಾರನ್ನ? ಯಾರನ್ನ ಅಂದ್ರೆ ಏನ್ ಸ್ವಾಮಿ ಅರ್ಥ? ನಾನೇ ಪ್ರೊಡ್ಯೂಸರು ರೀ. ಸ್ವಾಮಿ ನೀವು ಪ್ರೊಡ್ಯೂಸರ ಅಲ್ರಿ? ಒಂದು
ಸಿನಿಮಾ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತೇನ್ರಿ? ಎಷ್ಟು ಖರ್ಚಾಗತ್ತೆ ಸ್ವಾಮಿ? 1 ಕೋಟಿ ರೂಪಾಯಿ ಖರ್ಚಾಗುತ್ತೆ. 1 ಕೋಟಿ ರೂಪಾಯಿ ಯಾವತ್ತಾನ ನೋಡಿದ್ದೀರೇನ್ರಿ? ನೀವು ನೋಡಿದ್ರೇನ್ ಸ್ವಾಮಿ? ನಾವು ಸಿನಿಮಾದವ್ರು, ಮಾತಾಡೋದೇ ಕೋಟಿ ಗಟ್ಟಲೆ. ನಾವು ನೋಡದೆ ಇರ್ತೀವೇನ್ರಿ? ನೋಡಿದೀನಿ ಸ್ವಾಮಿ. 1 ಕೋಟಿ ಅಲ್ಲದೆ ಇದ್ರು 8-10 ಕೋಟಿ ಆದ್ರೂ ಪರವಾಗಿಲ್ಲ, ನಮ್ಗೆ ಒಳ್ಳೆ ಸಿನಿಮಾ ಡೈರೆಕ್ಟ್ ನೋಡಿಕೊಡಿ ಅಷ್ಟೇ. ನಿಜವಾಗ್ಲೂ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದೆಯೇನ್ರಿ? ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಈಗ ನಮ್ಗೆ ಒಳ್ಳೆ ಡೈರೆಕ್ಟರ್ ಹುಡ್ಕೊಡಿ ಅಷ್ಟೇ. ಹೌದು ಸ್ವಾಮಿ, ಒಳ್ಳೆ ಡೈರೆಕ್ಟರ್ ನೋಡ್ಕೊಡಿ, ನಿಮ್ಗೆ ತುಂಬಾ ಪುಣ್ಯ ಬರುತ್ತೆ. ಅಯ್ಯೋ ರಾಮ, ಹುಡುಕೊಳ್ಳೋದೇನ್ ಮತ್ತು ಮಣ್ಣು ನಿಮ್ ಎದುರುಗಡೆ ಗರುಡ ಗುಂಬು ತರ ನಿಂತಿರೋವಾಗ ಈ ಡೈರೆಕ್ಟರ್ ಕಣ್ರಿ, ನಾನೇ ಡೈರೆಕ್ಟರ್ ಅಂದ್ರೆ ನೀವು ಸಿನಿಮಾ ಡೈರೆಕ್ಟರ್ ಸ್ವಾಮಿ. ನೋಡಿ ನೋಡಿ ನೋಡಿ, ನಿಮ್ಗೆ ಹೆಂಗ್ ಬೇಕೋ ಹಂಗ ಸುತ್ ಕೊಡ್ತೀನಪ್ಪ. ನಾನು ಬೇರೆ ಡೈರೆಕ್ಟರ್ಸ್ ತರ ಯಾವ್ಯಾವ್ದಕ್ಕೋ ಅಂತ ಎಷ್ಟೆಷ್ಟೋ ಖರ್ಚು ಮಾಡಿಸಲ್ಲಪ್ಪ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿಸ್ತೀನಿ, ಚೆನ್ನಾಗಿ ಸಿನಿಮಾ ಮಾಡ್ಕೊಡ್ತೀನಿ ರೀ. ನೋ ರಾಜಪ್ಪ, ಬೆಂಗಳೂರಿಗೆ ಬರ್ತಿದ್ದಂಗೆ ಸಿನಿಮಾ ಡೈರೆಕ್ಟರ್ ನೋಡ್ಕೋದು ಎಷ್ಟು ಕಷ್ಟ ಆಗ್ಬಿಡುತ್ತೋ ಅಂತ ಚಿಂತೆ ಆಗ್ಬಿಡಿತ್ತು. ಗಾಂಧಿನಗರ ಕಾಲಿಡ್ತಿದ್ದಂಗೆ ನಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಬಿಟ್ರು. ಅಂದಂಗೆ ಡೈರೆಕ್ಟ್ರೆ, ತಮ್ಮ ಹೆಸರು? ಮಾದೇಶ ಅಂತ. ಸಿನಿಮಾ ಮಾದೇಶ ಅಂತ. ಚಿಕ್ಕನಿಂದ ಸಿನಿಮಾ ಮಾಡ್ಬೇಕು ಸಿನಿಮಾ ಮಾಡ್ಬೇಕು ಅಂತಿದ್ನಲ್ಲ, ಅದಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ನನ್ಗೆ ಸಿನಿಮಾ ಮಾದೇಶ ಅಂತ ಹೆಸರಿಟ್ಬಿಟ್ರು. ಅಂದಾಗೆ ತಾವು ನಾರಾಯಣಪ್ಪ. ನಾರಾಯಣಪ್ಪ? 9 ಕೋಟಿ ನಾರಾಯಣಪ್ಪ. 9 ಕೋಟಿ ನಾರಾಯಣಪ್ಪ. ಅಬ್ಬಾ, ತಂಪರ್ಚಯ ರಾಜಪ್ಪ. ರಾಜಪ್ಪ, ಇಬ್ರು ಸಿಕ್ಕಿದ್ದ ಪುಣ್ಯ. ಅಂದಂಗೆ ಡೈರೆಕ್ಟ್ರೆ, ಇವತ್ತು ಒಳ್ಳೆ ದಿನ, ಇವತ್ತು ಮಾತುಕತೆ ಮಾಡಿದ್ರೆ ಶುಭ ಆಗುತ್ತೆ. ಇವತ್ತೇ ಮಾತುಕತೆ ಶುರು ಮಾಡ್ಬಿಡೋಣ, ಎಲ್ಲಿ ಮಾಡೋಣ ಅಂತೀರಾ? ಇಲ್ಲಿ ಮಾತುಕತೆ ಶುರು ಮಾಡ್ಬಿಟ್ರೆ ಯಾರೋ ಕಾಂಜಿ ಪಿಂಜಿ ಡೈರೆಕ್ಟರ್, ಕಾಂಜಿ ಪಿಂಜಿ ಪ್ರೊಡ್ಯೂಸರ್ ಅನ್ಕೊಂಡ್ಬಿಡ್ತಾರೆ. ಒಂದ್ ಕೆಲಸ ಮಾಡೋಣ, ಇಲ್ಲೇ ಹತ್ತಿರದಲ್ಲೇ ತಿರುಪತಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಿದೆ, ಅಲ್ಲೂ ಹೋಗಿ ಮಾತುಕತೆ ಶುರು ಮಾಡೋಣ. ಡೈರೆಕ್ಟ್ರೆ, ಬಾರ್ಗ ಬಾರ್ಗೆಲ್ಲ ಬೇಡಿ, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ನನಗೂ ಇಲ್ಲ ಸ್ವಾಮಿ. ಏನಂದ್ರೆ ಆ ಬಾರ್ ಅಲ್ಲಿ ಕೂತು ಡಿಸ್ಕಸ್ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಅಂತ ನಮ್ ಸಿನಿಮಾದವ್ರ ನಂಬಿಕೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಅದೇನೇ ಆಗ್ಲಿ ಡೈರೆಕ್ಟರ್, ಬಾರ್ಗೆಲ್ಲ ಬೇಡಿ, ನನಗೆ ಈ ಕುಡಿಯೋರ್ ಕಂಡ್ರೆ ಆಗಲ್ಲ ನೋಡಿ. ನನಗೂ ಆಗಲ್ಲ ಸ್ವಾಮಿ, ನನಗೂ ಆಗಲ್ಲ. ಏನಂತಂದ್ರೆ ಆ ಬಾರ್ ಅಲ್ಲಿ ಕೂತಿದ್ರೆ ಚೆನ್ನಾಗಿರೋದು ನೋಡಿ, ಯಾವುದು ಅಭ್ಯಾಸ ಇಲ್ಲ ಅಂದ್ರೆ ನಮ್ ಸಿನಿಮಾ ಲ್ಯಾಂಡ್ಗೆ ನಾಲಾಯ್ಕು ಅಂದ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಹಂಗಾದ್ರೆ ಯಾವ್ದಾದ್ರು ಲಾಡ್ಜ್ ಅಲ್ಲಿ ರೂಮ್ ಹಾಕೊಂಡು ಮಾತಾಡೋಣ ಬನ್ನಿ. ಕರೆಕ್ಟ್, ಎಂತ ಒಳ್ಳೆ ಮಾತಾಡಿದ್ರು ನೋಡಿ. ಇಲ್ಲೇ ಹತ್ತಿರದಲ್ಲಿ ಗೋವಿಂದ ಗೋವಿಂದ ಅಂತ ಒಂದು ಲಾಡ್ಜ್ ಇದೆ, ನನಗೆ ಚೆನ್ನಾಗಿ ಗೊತ್ತಿರೋದು, ಅಲ್ಲೋಗಿ ರೂಮ್ ಹಾಕೊಂಡ್ವಾ. ಲಾಡ್ಜ್ ಇಲ್ಲೇ ಹತ್ರದಲ್ಲೇ ಇದೆ ಅಂದ್ರೆ ಆಟೋ ಯಾಕೆ? ನೀವು ಯಾರು ಸ್ವಾಮಿ? ನಾರಾಯಣಪ್ಪ. ಅಯ್ಯೋ, ಎಂತ ನಾರಾಯಣಪ್ಪ? 9 ಕೋಟಿ ನಾರಾಯಣಪ್ಪ. ಇವಾಗ ಎಂತ ನಾರಾಯಣಪ್ಪ ರೀ? ಅರ್ಥವಾಗ್ಲಿಲ್ಲ. ಪ್ರೊಡ್ಯೂಸರ್ ನಾರಾಯಣಪ್ಪ. ನೀ ಪ್ರೊಡ್ಯೂಸರ್? ನಾನ್ ಡೈರೆಕ್ಟರ್. ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು. ಸ್ಟೇಟಸ್ ಅಂದ್ರೆ? ಏ, ಮರ್ಯಾದೆಗೋಸ್ಕರ ಹತ್ತಿರದಲ್ಲೇ ಇದ್ರು ಆಟೋನಲ್ಲೋ ಟ್ಯಾಕ್ಸಿನಲ್ಲೋ ಹೋಗ್ಬೇಕು ಅಂತ. ಕರೆಕ್ಟ್, ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ನಮ್ ಇಂಡಸ್ಟ್ರಿನ. ಆಟೋಗಳು ಅವು ಕಾಣ್ತಾ ಇಲ್ಲ. ಟ್ಯಾಕ್ಸಿ, 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 ಹಲೋ ಟ್ಯಾಕ್ಸಿ, ಟ್ಯಾಕ್ಸಿ ಬನ್ನಿ 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 ಬನ್ನಿ. ರಾಜಪ್ಪರೇ, ರಾಜಪ್ಪರೇ, ಹಂಗೆ ಒಂಚೂರು ಫ್ಯಾನ್ ಹಾಕ್ಬಿಡ್ರಿ. ನಾರಾಯಣಪ್ಪರೇ, ಇದೇ ಗೋವಿಂದ ಗೋವಿಂದ ಲಾಡ್ಜ್, ಚೆನ್ನಾಗೈತಲ್ವಾ ನೋಡಿ. ಇದು ರೂಮ್ ನಂಬರ್ 6. 6 ಅಂದ್ರೆ ಏನ್ ಹೇಳಿ? 6 ಅಂದ್ರೆ ಏನ್ ಹೇಳಿ? ಲಕ್ಷ್ಮೀ ಸ್ವಾಮಿ, ಲಕ್ಷ್ಮೀ. ಅದಕ್ಕೆ ನಾನ್ ಯಾವಾಗ್ಲೂ ಈ ರೂಮ್ನೇ ಬುಕ್ ಮಾಡ್ತಿರ್ತೀನಿ. ದಿನ ಬರ್ತಾ ಇರ್ತೀರೇನ? ಎಲ್ಲನ ಉಂಟ ಸ್ವಾಮಿ. ಯಾವಾಗ್ಲಾದ್ರೂ ನಿಮ್ಮಂತವ್ರು ಸಿಕ್ಕಾಗ ಮಾತ್ರ ಈ ಕಡೆ ಬರೋದು, ಇಲ್ಲ ಅಂದ್ರೆ ಈ ಲಾಡ್ಜ್ ಮುಂದೆ ನಾವು ಅಡ್ಡಾಡಕ್ ಆಗುತ್ತಾ? ನಮಸ್ಕಾರ ಸಾರ್, ಈ ಕಡೆ ಬರೋದೇ ಇಲ್ಲ. ನಮಸ್ಕಾರ, ನಮಸ್ಕಾರ. ಚಾಮಿ ಅಂತ ತರೀಕೆರೆ ಹುಡ್ಗ, ಚೆನ್ನಾಗಿ ಗೊತ್ತಿರೋನು. ನಮ್ ಸಿನಿಮಾದಲ್ಲೆಲ್ಲ ಚಾನ್ಸ್ ಕೊಡ್ತಾ ಇದ್ದೆ, ಪಾಪ ಈ ನಡುವೆ ಯಾರು ಇವನ್ ಚಾನ್ಸ್ ಕೊಡ್ತಿಲ್ಲ, ಹೊಟ್ಟೆ ಪಾಡ್ ನೋಡಿ. ಅದಕ್ಕೆ ಹೋಟ್ಲಲ್ಲಿ ರೂಮ್ ಬಾಯ್ ಸೇರ್ಕೊಂಡ್ಬಿಟ್ಟವನೇ. ನಮ್ ಸಿನಿಮಾದಲ್ಲಿ ಚಾನ್ಸ್ ಕೊಟ್ರಾಯ್ತು ಬಿಡಿ. ಏನ್ ನಾರಾಯಣ, ಕೊಡೋಣ ಕೊಡೋಣ ಬಿಡು.
ಸರ್ ನಿಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಚಾನ್ಸ್ ಕೊಡಿ ಸರ್, ಸಕ್ಕತ್ತ ಆಕ್ಟ್ ಮಾಡ್ತೀನಿ ಸರ್. ಯಾಕಪ್ಪ ಅಷ್ಟೊಂದು ಬಿಡ್ತಂತೀಯ, ನಮ್ಮ ಸಿನಿಮಾದಲ್ಲಿ ಒಳ್ಳೆ ಚಾನ್ಸೇ ಕೊಡೋಣ ಬಿಡು, ಏನಂತೀರಾ ಡೈರೆಕ್ಟ್ರೆ? ಅಲ್ವೇ ಮತ್ತೆ ಇಂಥವ್ರಿಗಲ್ದೆ ಇನ್ನೆಂಥವ್ರಿಗೆ ಚಾನ್ಸ್ ಕೊಡೋಕ್ಕಾಗತ್ತೆ? ಒಂದು ನಿಮಿಷ ಕ್ಷಮಿ ಅಪ್ಪ ಇಲ್ಲಿ ನೋಡು, ಪ್ರೊಡ್ಯೂಸರ್ ಜೋರಾಗಿ ಅವ್ರೆ ಚೆನ್ನಾಗಿ ಸರ್ವಿಸ್ ಮಾಡ್ಬೇಕಪ್ಪ. ಚಾನ್ಸು ಚಾನ್ಸು ಆಯ್ತು, ನಾನೇನು ನಿನಗೆ ಚಾನ್ಸ್ ಕೊಡ್ತೀನಿ, ನೀನ್ ನನಗೇನ ಕೊಡ್ತೀಯಾ? ಸರ್ ಒಂದ್ ಲಕ್ಷದ ಒಂದು ಚೀಟಿ ಹಾಕ್ತೀನಿ, ಎತ್ಕೊಟ್ಟು ಎಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಸರ್. ಅಯ್ಯೋ, ಒಂದ್ ಲಕ್ಷಕ್ಕೆ ಈ ಕಾಲದಲ್ಲಿ ಏನೋ ಬರುತ್ತಲ್ಲ ಸರ್, ಏನೋ ಮಾಡಿ ಸರ್. ಸರಿ ಒಂದ್ ಕೆಲಸ ಮಾಡು, ನಮ್ಮ ಸಿನಿಮಾದಲ್ಲಿ ಒಂದು ಸಪ್ಲೈಯರ್ ಕ್ಯಾರೆಕ್ಟರ್ ಇದೆ, ಅದನ್ನ ಕೊಡ್ತೀನಿ ಮಾಡ. ಸರ್ ಸಿನಿಮಾದಲ್ಲ ಸಪ್ಲೈಯರ ಹೋಗಿ ಸರ್. ಇನ್ನೇನು ಒಂದ್ ಲಕ್ಷಕ್ಕೆ ನಿನ್ನ ಹೀರೋ ಮಾಡಕ್ಕಾಗುತ್ತೆ ಏನಲ್ಲ ಮಾಡಿ ಸರ್, ಪ್ಲೀಸ್ ಸರ್. ಆಯ್ತಪ್ಪ, ಯಾವ್ದೋ ಒಂದ್ ಕ್ಯಾರೆಕ್ಟರ್ ಕೊಡ್ತೀನಿ, ನಮಸ್ಕಾರ ಹೇಳಿ ಹೊರಡು ಸರ್. ಬರ್ತೀನಿ ಸರ್, ಎದರ ಬೇಕು ಅಂದ್ರೆ ಕೇಳಿ. ಆಯ್ತು ಸರ್. ಹುಡುಗ ಏನು ಹೇಳ್ತಿದ್ದ ನಿಮ್ಮ ಹತ್ರ? ನೋಡಿ, ನಾವು ಗಾಂಧಿನಗರದಿಂದ ಟ್ಯಾಕ್ಸಿ ಎತ್ಬಿಟ್ಟು ಲಾಡ್ಜಿಗೆ ಬರೋ ಅಷ್ಟಕ್ಕೆ ನಾವು ಸಿನಿಮಾ ಮಾಡ್ತಿರೋ ಸುದ್ದಿ ಇಡೀ ಗಾಂಧಿನಗರಕ್ಕೆ ಹೋಗ್ಬಿಟ್ಟೈತೆ, ಇವನಿಗೂ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಸಿನಿಮಾಗೆ ಶುಭ ಹಾರೈಸ್ತಾ ಇದ್ದ. ಅಂದಂಗೆ ಡೈರೆಕ್ಟ್ರೆ ಕೇಳದೆ ಮಾಡ್ತಿದ್ದೆ, ತಾವ್ ಎಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ? ನಾನು ಡೈರೆಕ್ಟ್ ಮಾಡಿರೋದು, ಪ್ರೊಡ್ಯೂಸ್ ಮಾಡಿರೋದಲ್ಲ, ನಾಲ್ಕು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಯಾವ್ಯಾವ ಸಿನಿಮಾ ಸ್ವಾಮಿ? ಕೇಳೇ ಇರ್ತೀರಾ ನೀವು, ನನ್ನ ಪೇಪರ್ ಎಲ್ಲ ಕೊಡ್ತಿದ್ದೆ, ದೊಡ್ಡದಾಗ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರಾ? ನಾನ್ ನೋಡಿರ್ತೀನಿ ಬಿಡಿ. ಸಿನಿಮಾ ಹೆಸರು ಹೇಳಿ ಸ್ವಾಮಿ. ಹೆಸರು ಬಿಡು, ಅದು ನನ್ನ ಮೊದಲನೇ ಸಿನಿಮಾ ಹೆಸರು ಪಕ್ಕದ ಮನೆ ಪದ್ಮ ಅಂತ, ಇನ್ನು ಎರಡನೇದು ಕೊನೆಯ ಮನೆ ಗಂಡ ಅಂತ, ಇನ್ನು ಮೂರನೇದು ಮುಂದ್ಗಡೆ ಮನೆ ಮುದುಕಿ, ಇನ್ನು ನಾಲ್ಕನೇದು ಹಿಂದ್ಗಡೆ ಮನೆ ಮುದುಕ ಅಂತ ತಾನೆ? ಸ್ವಲ್ಪ ತಪ್ಪಾಗಿ ಹೇಳ್ಬಿಟ್ರಿ, ಹಿಂದ್ಗಡೆ ಮನೆ ಬಾವಿ ಅಂತ. ಅಲ್ಲ ಡೈರೆಕ್ಟ್ರೆ, ಈ ತರ ಹೆಸರನ್ನ ನಾನು ಕೇಳು ಇಲ್ಲ ನೋಡು ಇಲ್ಲ. ಕೇಳೋಕು ನೋಡೋಕು ಸಿನಿಮಾ ರಿಲೀಸ್ ಆಗಿದ್ರೆ ತಾನೆ? ನಾಲ್ಕು ಸಿನಿಮಾನು ರಿಲೀಸ್ ಆಗಿಲ್ವಾ? ಅಯ್ಯೋ, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದ್ರೆ ತಾನೆ ರಿಲೀಸ್ ಆಗೋದು? ಶೂಟಿಂಗ್ ಕಂಪ್ಲೀಟ್ ಆಗಿಲ್ವಾ? ನೋಡಿ, ನನಗೆ ಮೊದಲೇ ನಿಮ್ಮಂತ ಪ್ರೊಡ್ಯೂಸರ್ಸ್ ಏನಾರ ಸಿಕ್ಬಿಟ್ಟಿದ್ರೆ ನಾಲ್ಕೇನು 40 ಸಿನಿಮಾ ಮಾಡ್ತಿದ್ದೆ ಸ್ವಾಮಿ. ಕನ್ನಡಕ್ಕೆ ಕೊನೆ ಪಕ್ಷ ಒಂದು 4 ಆಸ್ಕರ್ ಅವಾರ್ಡ್ಸ್ ತರ್ತಾ ಇದ್ದೆ. ಎಲ್ಲ ಕಾಂಜಿ ಪಿಂಜಿ ಪ್ರೊಡ್ಯೂಸರ್ಸ್ ಬಂದ್ಬಿಡೋರು ಚಿಲ್ಲರೆ ಕಾಸು ಇಟ್ಕೊಂಡು ಸಿನಿಮಾ ಮಾಡ್ಕೊಡಿ ಸಿನಿಮಾ ಮಾಡ್ಕೊಡಿ ಅಂತ. ಸರಿ, ಇನ್ನೇನು ಮಾಡೋದು ಅಂತ ನಾನು ಸಿನಿಮಾ ಮುಹೂರ್ತ ಮಾಡಿ ಒಂದು 2-3 ದಿನ ಶೂಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಅಷ್ಟು ಒಳಗೆ ಪ್ರೊಡ್ಯೂಸರ್ಸು ನಾಪತ್ತೆ, ಅದಕ್ಕೆ ಶೂಟಿಂಗ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ, ಸಿನಿಮಾ ರಿಲೀಸ್ ಆಗೋ ಚಾನ್ಸೇ ಇಲ್ಲ. ಡೈರೆಕ್ಟ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನಂಗೆ ಮಾಡಲ್ಲ, ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡೋಣ, ರಾಜ್ಯಾದ್ಯಂತ ರಿಲೀಸ್ ಮಾಡೋಣ. ರಾಜ್ಯಾದ್ಯಂತ? ನಾನು ಬರೀ ಸಪ್ನ ಟಾಕೀಸು ಕೈಲಾಸ್ ಟಾಕೀಸು ಮಾತ್ರ ಪ್ಲಾನ್ ಮಾಡ್ತಿದ್ದೆ, ತುಂಬ ಒಳ್ಳೆ ಪ್ರೊಡ್ಯೂಸರ್ಸ್ ಅಪ್ಪ. ಆಯ್ತಾಯ್ತು. ಡೈರೆಕ್ಟ್ರೆ ನಮ್ಮ ಸಿನಿಮಾನ ಥಿಯೇಟರ್ನವ್ರು ಕೊಂಡ್ಕೋತಾರ? ಕೊಂಡ್ಕೊಳ್ಳೋದಲ್ಲ, ಅದು ಡಿಸ್ಟ್ರಿಬ್ಯೂಟರ್ಸು ಡಿಸ್ಟ್ರಿಬ್ಯೂಟ್ ಮಾಡಕ್ ತಗೋಬೇಕಷ್ಟೇ. ಅವರೇ ತಗೋತಾರ ಅಂತ? ತಗೊಳ್ದಿದ್ರೆ ಬೇಡ ಬಿಡಿ ಸ್ವಾಮಿ, ನಾವೇ ಟಾಕೀಸ್ ನ ಬಾಡಿಗೆ ತಗೊಂಡು ರಿಲೀಸ್ ಮಾಡೋಣ. ಬಾಡಿಗೆ ಕೊಡ್ಬೇಕು ಸ್ವಾಮಿ, ಅವ್ರೇ ನಮ್ ಚಿಕ್ಕಪ್ಪ ದೊಡ್ಡಬ್ದಿರ್ ಮಕ್ಳ, ಬಾಡಿಗೆ ಕೊಡ್ಬೇಕು. ಎಷ್ಟು ದಿವಸ ಅಂತ ಬಾಡಿಗೆ ಕೊಡೋದು? 100 ಟಾಕೀಸ್ ಬಾಡಿಗೆ ತಗೊಳ್ಳ, 100 ಕೊಡೋಣ ಅಷ್ಟೇ. ಡೈರೆಕ್ಟ್ರೆ ಅದೇನೇ ಮಾಡ್ಲಿ, ಆದ್ರೆ ನಮ್ ಸಿನಿಮಾ 100 ಓಡ್ಬೇಕಷ್ಟೇ. ಯಾಕೆ ಓಡಲ್ಲ ಸ್ವಾಮಿ? ಓಡ್ದಿದ್ರೆ ಬಿಡೋಣ ಅವನು, 100 ಟಾಕೀಸ್ ಬಾಡಿಗೆ ತಗೊಳ್ಳ, 100 ಓಡ್ಸೋಣ. ಅಜ್ಜಾವನ ಅಡ್ಡ ಬತ್ತಾನ ನಾನು ನೋಡೇ ಬಿಡ್ತೀನಿ. ಹಂಗೂ ಯಾವನ ಅಡ್ಡ ಬಂದ ಅಂತ ಇಟ್ಕೊಳ್ಳಿ, ಅವ್ರ ಕಾಲಿಗೆ ಬೀಳೋಕ್ ನಾನ್ ರೆಡಿ. ಡೈರೆಕ್ಟ್ರೆ ಈಗ ಸಮಾಧಾನ ಆಯ್ತು ನೋಡಿ, ಅದೇನೆ ಮಾಡಿ ನಮ್ಗೊಂದು ಸಿನಿಮಾ ಮಾಡ್ಕೊಡಿ ಅಷ್ಟೇ. ನೀವು ನೋಡಿ, ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಈ ಮಾತು ಹೇಳಿದ್ರಲ್ಲ, ನಂಗೆ ತುಂಬಾ ಸಂತೋಷ. ಇನ್ನು ನೋಡ್ತಾ ಇದೀನಿ ಸ್ವಾಮಿ, ಹಿಂದೆ ಯಾವನು ಮಾಡ್ರಿ ಕೂಡ್ದು ಮುಂದೆ ಯಾವ ಕೈಲೂ ಮಾಡೋಕ್ಕಾಗ್ಬಾರ್ದು ಅಂತ ಸಿನಿಮಾ ಮಾಡಿ ತೋರಿಸ್ತೀನಿ ಸ್ವಾಮಿ. ಡೈರೆಕ್ಟ್ರೆ ಸಿನಿಮಾ ಕತೆ ಏನ್ ಮಾಡ್ಕೊಂಡಿದ್ದೀರಾ? ಕತೆ ನಾವು ಕನ್ನಡದವರು ಕತೆ ಬಗ್ಗೆ ಯಾಕೆ ಸ್ವಾಮಿ ಯೋಚನೆ ಮಾಡ್ಬೇಕು? ಅಕ್ಕಪಕ್ಕದ ರಾಜ್ಯದವರು ತುಂಬಾ ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಒಂದು ಒಳ್ಳೆ ಕತೆ ಮಾಡಿರ್ತಾರೆ, ಆ ಕತೆನ ಅದ್ಭುತವಾಗಿ ಸಿನಿಮಾ ಮಾಡಿರ್ತಾರೆ. ನಾವು ಹೋಗೋಣ
ಸಿನಿಮಾ ನೋಡೋಣ, ಸ್ವಲ್ಪ ದುಡ್ಡು ಬಿಸಾಕಿ ರೀಮೇಕ್ ರೈಟ್ಸ್ನ ತಗೊಳ್ಳೋಣ, ರಾತ್ರಿ ಎಲ್ಲ ಡಿ ವಿ ಡಿ ನೋಡೋಣ, ಬೆಳಿಗ್ಗೆ ಎದ್ದು ಸೇಮ್ ಟು ಸೇಮ್ ಡಿಟ್ಟೋ ಡಿಟ್ಟೋ ಫ್ರೇಮ್ ಟು ಫ್ರೇಮ್ ಹಂಗಂಗೆ ಸಿನಿಮಾ ಮಾಡಕ್ ಬಿಡೋಣ, ಕತೆ ಅಂತೆ ಕತೆ. ಅಯ್ಯೋ ಅಲ್ಲ ಡೈರೆಕ್ಟ್ರೆ, ನಮ್ ಕನ್ನಡದಲ್ಲಿ ಸಿನಿಮಾ ಮಾಡೋ ಕತೆಗಳೇ ಇಲ್ಲ ಅಂತೀರಾ? ಯಾಕಿಲ್ಲ ಸ್ವಾಮಿ, ಕತೆಗಳೇನೋ ಇದಾವೆ, ಒಳ್ಳೊಳ್ಳೆ ಲೇಖಕರು ಇದ್ದಾರೆ, ನಮ್ ಕನ್ನಡ ಎಂದು ಸಾಮಾನ್ಯವೆ, ಒಂದ್ 15-20 ಜ್ಞಾನಪೀಠ ಬಂದವೆ. ರೇ ಡೈರೆಕ್ಟ್ರೆ ಬರೇ 8 8 ತುಂಬಾ ಬಂದ್ಬಿಟ್ಟವಲ್ಲ, ಕನ್ಫ್ಯೂಷನ್ ಆಗೋಯ್ತು, 8 ಅಲ್ವಾ? ತುಂಬಾ ಒಳ್ಳೊಳ್ಳೆ ಲೇಖಕರು ಅವರೇ ಸಿಕ್ಕಾಪಟ್ಟೆ, ಒಳ್ಳೊಳ್ಳೆ ಕತೆಗಳೇನೋ ಇದಾವೆ, ಆದ್ರೆ ಕತೆ ಓದಕ್ಕೆ ಅವಂಗೈತೆ ಸ್ವಾಮಿ ಪುರ್ಸೊತ್ತು, ಯಾರಿಗೂ ಪುರ್ಸೊತ್ತು ಇಲ್ಲ. ಕತೆ ಓದಬೇಕು, ಚಿತ್ರಕತೆ ಮಾಡಬೇಕು, ಸಂಭಾಷಣೆ ಬರೀಬೇಕು, ಆರ್ಟಿಸ್ಟ್ ಸೆಲೆಕ್ಷನ್ ಮಾಡಬೇಕು, ಲೊಕೇಶನ್ ಹುಡುಕ್ಬೇಕು. ಅಯ್ಯೋ ಇಷ್ಟೆಲ್ಲ ಐತೆ ಅಂತ ಒಬ್ಬ ಪ್ರೊಡ್ಯೂಸರ್ ಗೊತ್ತಾಗ್ಬಿಟ್ರೆ ಸಿನಿಮಾ ಮಾಡೋ ಹುಮ್ಮಸ್ಸು ಅವನಿಗೆ ಜರ್ರ ಅಂತ ಇಳಿದ ಹೊಡುತ್ತೆ, ಕಪ್ಪಣ ಕಾದಾಗಲೇ ಹೊಡಿಬೇಕು ನೋಡಿ. ಹಾಗೆ ಯಾರನ್ನ ಪ್ರೊಡ್ಯೂಸರ್ ಬತ್ತಿದ್ದಂಗೆ ಲಾಭಕ್ಕ ಅಂತ ಹಿಡ್ದಾಗ ಸಿನಿಮಾ ಮಾಡಿಬಿಡ್ಬೇಕು. ನಾರಾಯಣ, ಕತೆ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕು? ಎಲ್ಲ ಜವಾಬ್ದಾರಿಯನ್ನು ಅಯ್ಯಪ್ಪನ ಮೇಲೆ ಬಿಟ್ಬಿಡಣ, ಏನಂತೀಯ? ನೀನಿಷ್ಟು ಹೇಳಿದ ಮೇಲೆ ತೀರ್ಮಾನ ಮಾಡಕ್ಕೆ ಏನು ಉಳಿದೈತೆ ಡೈರೆಕ್ಟ್ರೆ? ಸಿನಿಮಾ ಜವಾಬ್ದಾರಿ ಎಲ್ಲ ನಿಮ್ಗೆ ವಹಿಸ್ತಾ ಇದ್ದೀನಿ, ನಮ್ಗೊಂದು ಒಳ್ಳೆ ಸಿನಿಮಾ ಮಾಡಿಕೊಡಿ. ಆಯ್ತಾಯ್ತು, ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಡ್ತೀನಿ. ಏನಂದ್ರೆ ಇದು ಮ್ಯೂಸಿಕ್ ಕೆಲಸ ಫಸ್ಟ್ ಮುಗಿಸ್ಬಿಡೋಣ ಸ್ವಾಮಿ. ಮುಂಬೈಯಿಂದ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಬಂದವ್ರಿ, ಅವ್ರ ಹತ್ರ ಮಳವಳ್ಳಿ ಕಡೆಯವರು ಸಾಹಿತಿಗಳು ಇದ್ದಾರೆ, ಅವ್ರು ನಂಗೆ ಚೆನ್ನಾಗಿ ಗೊತ್ತು. ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ನಮ್ಮ ಮ್ಯೂಸಿಕ್ ಕೆಲಸ ಫಸ್ಟ್ ಮುಗಿಸ್ಬಿಡೋಣ, ಏನಂತೀರಾ? ಏನಂದ್ರೆ ಮ್ಯೂಸಿಕ್ ಡೈರೆಕ್ಟರ್ಗೆ ಸ್ವಲ್ಪ ಅಡ್ವಾನ್ಸ್ ಕೊಡ್ಬೇಕಾಗುತ್ತೆ. ಅಡ್ವಾನ್ಸ್ ತಾನೆ ಕೊಟ್ರೆ ಆಯ್ತು ಬಿಡಿ, ನನಗೂ ಡೈರೆಕ್ಟರ್ಗೂ ಸ್ವಲ್ಪ ಕೊಡ್ಬೇಕು. ಡೈರೆಕ್ಟ್ರೆ ನಿಮ್ಗೆ ಫಸ್ಟ್ ಕೊಡೋಣ ಬಿಡಿ, ನಾಳೆ ನಾಳೆ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತೀರಲ್ಲ ಆವಲೇ ನಂಗೆ ಗೊತ್ತು ಕೊಟ್ರೆ ಆಯ್ತು. ನಾನು ಬರ್ಲಾ ಈಗ ಬೆಳಿಗ್ಗೆ 7 ರೆಡಿಯಾಗಿ ಬಂದ್ಬಿಡ್ತೀನಿ, ಟಿಫನ್ ಮಾಡ್ಕೊಂಡು ಟ್ಯಾಕ್ಸಿ ಹತ್ಕೊಂಡು ಹೋಗಿ ಬಂದ್ಬಿಡೋಣ, ಇಲ್ಲೇ ರಾಜಾಜಿನಗರದಲ್ಲಿ ಅವ್ರು ಇರೋದು ಡೈರೆಕ್ಟ್ರು, ಬರ್ಲಾ? ಇದು ಕನ್ವೇಯನ್ಸು. ಕನ್ವೇಯನ್ಸು ಅಂದ್ರೆ? ಕನ್ವೇಯನ್ಸು ಅಂದ್ರೆ ಅದೇ, ಇಲ್ಲಿ ನಮ್ಮ ಮನೆಗೆ ಹೋಗೋದಕ್ಕೆ ಆಟೋ ಚಾರ್ಜು, ನಾಳೆ ಅಲ್ಲಿಂದ ಇಲ್ಲಿ ಬರೋಕ್ ಆಟೋ ಚಾರ್ಜು. ರಾಜಪ್ಪ ಒಂದು 20 ರೂಪಾಯಿ ಕೊಟ್ಕಳ್ಸು. 20 ರೂಪಾಯ? ರೇ ಸ್ವಾಮಿ, 20 ರೂಪಾಯಿ ಬೆಂಗಳೂರಲ್ಲಿ ಕಡ್ಲೆಕಾಯ ಬರಕ್ಕಿಲ್ಲ, ಒಂದು 200-300 ಕೊಟ್ಟಿರಿ. 500 ರೂಪಾಯಿ ಇದೆ, ಚಿಲ್ಲರೆ ಇಲ್ಲ. ಅಯ್ಯೋ ರಾಮ ಕೊಟ್ಟಿರಿ, ಎಲ್ಲ ಆಗುತ್ತೆ, ಬರಲ ಬೆಳಿಗ್ಗೆ ಬಂದ್ಬಿಡ್ತೀನಿ. ಆಮೇಲೆ ಒಂದ್ನಿಮಿಷ ರಾಜಪ್ಪ, ಈ ಪ್ರೊಡಕ್ಷನ್ ಮ್ಯಾನೇಜರ್ನ ಫಸ್ಟ್ ಹುಡುಕ್ ಆರ್ಟಿಸ್ಟ್ ನಾನು ಹುಡುಕ. ಕಿರಿಸ್ತಾ ಇಲ್ಲ ಸ್ವಾಮಿ, ಸಂಗೀತ ಅಭ್ಯಾಸ ಮಾಡ್ತಾವ್ರೆ. ಇದ್ಯಾವ ತರ ಸಂಗೀತ? ಹಿಂದೂಸ್ತಾನಿ ಇರಬಹುದು, ಅವ್ರು ಅವಾಗವಾಗ ಹೇಳ್ತಾ ಇರ್ತಾರೆ. ಸಂಗೀತ ಅಭ್ಯಾಸ ಮಾಡ್ತಾ 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 ಅಭ್ಯಾಸ ಮಾಡ್ತಿರೋದು ಹಿಂದೂಸ್ತಾನಿನೋ ಕರ್ನಾಟಕನೋ ನಾನೇ ಮರ್ತು ಬಿಡ್ತೀನಿ ಅಂತ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ ರಾಜೇಂದ್ರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ ಸಾಹಿತಿಗಳೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರಂತ ಗೊತ್ತಾಗಿಲ್ಲ. ಏನೇನು ಫೋನ್ ಮಾಡಿರ್ಲಿಲ್ವಾ? ನಮಸ್ಕಾರ, ನಮಸ್ಕಾರ ರಾಜಪ್ಪ ಅಂತ. ನಮಸ್ಕಾರ, ನಮಸ್ಕಾರ. ನೋಡಿ ನಾರಾಯಣಪ್ಪ ಅವ್ರೆ, ರಾಜಪ್ಪ ಅವ್ರೆ, ಏನ್ ಯೋಚನೆ ಮಾಡಕ್ ಹೋಗ್ಬೇಡಿ. ಸಿನಿಮಾ ಮಾಧವ್ ಸಾರ್ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಊರು ಮಾಡೋ ಫಿಲ್ಮು 100 ದಿವಸ, 100 ದಿವಸ ಓಡೋದ್ ಗ್ಯಾರಂಟಿ. ಮ್ಯೂಸಿಕ್ ಡೈರೆಕ್ಟರ್ ಹೆಸರೇ ಗೊತ್ತಾಗಲಿಲ್ಲ. ನನ್ನ ಹೆಸರು ನಾದಿರ್ದಿನ್ನ. ನಾದಿರ್ದಿನ್ನ ಇದ್ಯಾವ ತರ ಹೆಸರು ಡೈರೆಕ್ಟ್ರೆ? ಅದು ಇಷ್ಟು ವರ್ಷ ನೀವ್ ಹಳ್ಳಿಲಿ ಇದ್ರಲ್ಲ, ಅದಕ್ಕೋಸ್ಕರ ಇಂತ ಹೆಸರೆಲ್ಲ ನೀವು ಕೇಳಿರಲ್ಲ. ಈಗ ನಮ್ ಇಂಡಸ್ಟ್ರಿಗೆ ಬಂದಿದ್ದೀರಲ್ಲ, ನೋಡ್ತಾ ಇದೀವಿ ಸ್ವಾಮಿ, ಇನ್ನು ಎಂತೆಂತ ಹೆಸರು ಕೇಳಬೇಕಾಗುತ್ತೋ ಏನೋ ಅಂತ. ಆದ್ರೂ ಡೈರೆಕ್ಟ್ರೆ, ಈ ರಾಜೇಶ್ ಖನ್ನ, ವಿನೋದ್ ಖನ್ನ ಹೆಸರು ಕೇಳಿದ್ದೀನಿ, ಆದ್ರೂ ಈ ನಾದಿರ್ ದಿನ ಅಂತ. ಈ ರಾಜೇಶ್ ಖನ್ನ, ವಿನೋದ್ ಖನ್ನ ಅವರಲ್ಲ, ಅವ್ರ ಅಜ್ಜಿಗೆ ದೂರ ಸಂಬಂಧ. ನಾದಿರ್ ದಿನ, ನಾದಿರ್ ದಿನ, ನಾದಿರ್ ದಿನ, ನಾದಿರ್ ದಿನ. ಅದೇನೋ 100 ದಿನ ಓಡ್ತು ಅಂದ್ರಲ್ಲ, ಅದ್ ಯಾ ಪಿಕ್ಚರ್ ಮ್ಯೂಸಿಕ್ ಮಾಡವ್ರೆ? ಇವ್ರು ಸಿಕ್ಕಾಪಟ್ಟೆ ಸಿನಿಮಾಗೆನೋ ಮಾಡವ್ರೆ, ಆದ್ರೆ
ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು ಒಂದೇ ಫಿಲಮ್ ಹಿಂದಿ, ಅದು ನೋಡ್ತೀನ ಹೊರತು. ಹೆಸರು ಯಾವ್ದು ಸಮಯ ಹೇಳಿ ಹೇಳಿ ನಿಮ್ಮ ಬಾಯಲ್ಲಿ ಹೇಳಿ. ನಾನ್ ಮಾಡಿರೋ ಫಿಲ್ಮ್ 100 ದಿವಸ 100 ಡೇಸ್ ಹೊರತಂತೀನಿ. ಆ ಫಿಲ್ಮ್ ಹೆಸರು 13 ಪೈಸಾ ಮೇರ ಜಲ್ಸ ಅಂದ್ರೆ ಅದೇ ನಮ್ ಕನ್ನಡದಲ್ಲಿ ಇಲ್ವಾ ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ. ಅದೇ ಸಖತ್ತಾಗಿ ಕಾಮಿಡಿ ಪಿಕ್ಚರ್ ಗೆ ಮ್ಯೂಸಿಕ್ ಮಾಡವ್ರೆ. ಅಲ್ಲ ಡೈರೆಕ್ಟ್ರೆ, ಇವರು ನಮ್ ಕನ್ನಡ ಸಿನಿಮಾಗ್ ಮ್ಯೂಸಿಕ್ ಮಾಡಿಲ್ವಾ? ಆ ಗನಂದಾರಿ ಕೆಲಸ ಮಾಡ್ಲಿ ಅಂತಾನೆ ನಾನು ಇವ್ರನ್ನ ಮುಂಬೈಯಿಂದ ಕರ್ಕೊಂಬಂದಿರೋದು. ಏನಂದ್ರೆ ನಮ್ ಕನ್ನಡದವ್ರು ಯಾರು ಇನ್ನು ಇವ್ರ ಪ್ರತಿಭೆನ ಗುರ್ಸಿಲ್ಲ, ಅದಕ್ಕೆ ಖಾಲಿ ಕುಂತವ್ರು ಅಷ್ಟೇ. ಡೈರೆಕ್ಟ್ರೆ ನಾವು ಗುರ್ಸನ ಬಿಡಿ ವಿದು ಡೈರೆಕ್ಟ್ರೆ, ಸಂಗೀತನ ಸಂಗೀತ ಕೇಳೋಣ. ಅಮಾರ ಪಾಸ್ ಬೌಟ್ ಟೂನ್ಸ್ ಟೂನ್ಸು ಟೂನ್ಸು ಅಂದ್ರೆ ಅದೇ ರಾಗ ಮಟ್ಟು ಮಟ್ಟು ಅಂತಾರಲ್ಲ ಅದು. ಇವ್ರತ ತುಂಬಾ ಟ್ಯೂನ್ಸ್ ಅವಂತೆ. ಏನಂದ್ರೆ ಇವ್ರ ಟ್ಯೂನ್ಗಳಿಗೆ ಯಾರಾದ್ರೂ ಸಾಹಿತ್ಯ ಬರಿಬೇಕಷ್ಟೇ. ಹೌದೌದು. ಏನ್ರಿ ಸಾಹಿತ್ಯ ಬರಿತೀರಲ್ವಾ? ಹೇಳಿ ಸ್ವಾಮಿ, ಬರ್ಕೊಟ್ ಬಿಡ್ತೀನಿ, ಯೋಚನೆ ಮಾಡೋದಿಲ್ಲ. ಅಲ್ಲ ಡೈರೆಕ್ಟ್ರೆ, ಆ ಸಾಹಿತ್ಯಕ್ಕೆ ಸಂಗೀತ ಮಾಡೋದಲ್ವಾ? ಹೆಂಗ್ ಬೇಕಾದ್ರೂ ಮಾಡ್ಬೋದು ಸಾರ್. ಸಾಹಿತ್ಯಕ್ಕೆ ಸಂಗೀತ ಬೇಕಾದ್ರೂ ಬರೀಬಹುದು, ಸಂಗೀತಕ್ಕೆ ಸಾಹಿತ್ಯ ಬೇಕಾದ್ರೂ ಮಾಡ್ಬೋದು. ಹೀ ಯಾರ್ಯಾರಿಗೆ ಹೆಂಗೆಂಗ್ ಇಷ್ಟ ಬರುತ್ತೆ ಹಂಗ ಮಾಡ್ಕೋಬಹುದು. ಕೇಳೋಣ ಅವನವನೇ. ಮ್ಯೂಸಿಕ್ ಡೈರೆಕ್ಟ್ರೆ, ಟೂನ್ಸ್ ಅಂದ್ರಲ್ಲ ಹಂಗ ಅನ್ನಿ ಕೇಳೋಣ. ಸಾಹಿತ್ಯ ಸಾಹಿತ್ಯ ಬರೀ ಅದೇ ಈ ರಾಗ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅವ್ರೆ. ಅದ್ಭುತ ಅದ್ಭುತ, ಇಂತ ಟ್ಯೂನ್ ನಾನು ಕೇಳೇ ಇಲ್ಲ. ಏನ್ರಿ ಸಾಹಿತ್ಯ ಬರ್ದು ಬಿಟ್ರಾ? ಬರ್ದು ಬಿಟ್ರೇನ್ರಿ? ಬರ್ದು ಬಿಟ್ಟಿದ್ದೀನಿ. ಕೊಡಿ ಕೊಡಿ ನೋಡಿದ. ಅವ್ರು ಇಷ್ಟ ಬೇಗ ಸಾಹಿತ್ಯ ಬರ್ದು ಬಿಟ್ರ? ಹೇಳದ್ರಲ್ಲ ಆಗ್ಲೆ ಯೋಚನೆ ಮಾಡಲ್ಲ ಅಂತ ಬಿಟ್ಟವ್ರೆ. ಏನ ಮಗ ಸತ್ಯ ಹರಿಶ್ಚಂದ್ರ ಫಿಲಮ್ ಯಾವಾಗ ನೋಡ್ದ? ಟ್ಯೂನ್ ಹಂಗನ್ನಿ ಸ್ವಲ್ಪ. ಸಾಕು ಸಾಕು, ಅರ್ಥ ಆಯ್ತು. ಅದೊಟ್ಟು ಸಾಹಿತ್ಯ ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ಇಂಥ ಸಾಹಿತ್ಯ ಇವತ್ತಿನವರೆಗೂ ಕನ್ನಡ ಚಿತ್ರರಂಗದಲ್ಲಿ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ಕೇಳಿದೀನಿ ಸ್ವಾಮಿ. ಬಿಡಿ ಸ್ವಾಮಿ, ಎಲ್ಲಿ ಕೇಳ ಸಾಧ್ಯ? ಕೇಳಿದ್ರು ಒಂದು ವೇಳೆ ಭೋಜ್ಪುರಿಲೋ ಅಸ್ಸಾಮಿಲೋ ಮರಾಠಿಲೋ ತೆಲುಗಲ್ಲೋ ತಮಿಳಲ್ಲೋ ಕೇಳಿರ್ಬೋದು. ಕನ್ನಡದಲ್ಲಿ ಮಾತ್ರ ಇವತ್ತಿನವರೆಗೂ ನಮ್ಮ ತಾಯಣೆಗೂ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ಡೈರೆಕ್ಟ್ರೆ, ನಾನು ಇಲ್ಲಿವರೆಗೂ ಈ ಸಾಹಿತ್ಯನ ಕೇಳೇ ಇರ್ಲಿಲ್ಲ, ಇವತ್ ಕೇಳ್ದಂಗಾಯ್ತು ನೋಡಿ. ಡೈರೆಕ್ಟ್ರೆ, ಈಗಿನ ಹಾಡುಗಾರ ಅದೇನ ಆಡ್ತಾವನೆ ಅಂತಾನೆ ಅರ್ಥ ಆಗಲ್ಲ, ಬರೀ ಅಬ್ರಾನೆ ಇರುತ್ತೆ. ಅರ್ಥ ಆಗ್ಬಾರ್ದು ಸ್ವಾಮಿ, ಅರ್ಥ ಆಗ್ಬಾರ್ದು. ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ನಮ್ಮ ಪ್ರೇಕ್ಷಕನಿಗೆ ಒಂದು ಸಲ ಅರ್ಥ ಆಗ್ಬಿಟ್ರೆ ಟಾಕೀಸ್ ಕಡೆ ಬರೋದೇ ಸ್ಟಾಪ್ ಮಾಡ್ಬಿಡ್ತಾನೆ. ಅದಕ್ಕೆ ಅರ್ಥ ಮಾಡ್ಕೋಬೇಕು ಅಂತ ಅವಾಗ ಅವಾಗ ಟಾಕೀಸ್ ಕಡೆ ಬರ್ತಾನೆ ಇರ್ಬೇಕು, ಅವಾಗ್ಲೇ ನಮ್ಗೂ ಸ್ವಲ್ಪ ಲಾಭ ಅಲ್ವಾ? ಏನ್ ನೀವ್ ಹೇಳ್ತಿರೋ ನನ್ಗೊಂಚೂರು ಅರ್ಥ ಆಗಲ್ಲ, ಆದ್ರೂ ಈಗಿನ ಹುಡುಗರ್ಗೆ ನೀವ್ ಹೇಳೋದೇ ಸರಿನೇನ? ಹೌದು ಸ್ವಾಮಿ, ನಿಮ್ದು ಓಲ್ಡ್ ಜನರೇಷನ್, ಈಗಿನ ಜನರೇಷನ್ ಅವ್ರಿಗೆ ನಿಮ್ ಟೇಸ್ಟ್ ಇರಕ್ ಸಾಧ್ಯನೇ ಇಲ್ಲ ಬಿಡಿ. ನೋಡಿ ಈಗಿನ ಜನರೇಷನ್ ಏನ್ ಕೊಡ್ಬೇಕೋ ಅದ್ ಕೊಡ್ಬೇಕೇ ಅಲ್ವಾ? ನೋಡಿ ನೋಡಿ ನೋಡಿ, ಕತೆ ಬೇರೆ ರಾಜ್ಯದ್ದೇ ಇರಲಿ, ಸಾಂಗ್ಸ್ ಮಾತ್ರ ಅಪ್ಪಟ ನಮ್ ಕನ್ನಡದ್ದೇ ಇರಬೇಕು ಅಂತ ನನ್ನ ಬಯಕೆ. ಡೈರೆಕ್ಟ್ರೆ, ನಮ್ ಸಿನಿಮಾದಲ್ಲಿ ಕನ್ನಡ ಹಾಡುಗಳು ಅಂದ್ರಲ್ಲ ನನಗೆ ತುಂಬಾ ಖುಷಿ ಆಯ್ತು. ಅಂದಾಗಿ ಎಷ್ಟು ಸಾಂಗ್ ಸಾಹಿತ್ಯ ಬೇಕು? 5 ಸಾಂಗ್ ಬೇಕು. ಬೇಡ ಅಂತೀರಾ? ಜನ ಅಟ್ಟಾಡ್ಸ್ಕೊಂಡ್ಬರ್ತಾರೇನೋ ಅಲ್ವಾ? ಒಂದ್ ಕೆಲಸ ಮಾಡಿ, 5 ಸಾಂಗ್ ಅಲ್ಲಿ ಒಂದು ದೇಶಭಕ್ತಿ ಸಾಂಗ್ ಮಾಡ್ಬಿಡಿ. ಡೈರೆಕ್ಟ್ರೆ, ನಮ್ ಸಿನಿಮಾದಲ್ಲಿ ದೇಶಭಕ್ತಿ ಗೀತೆ ಅಂದ್ನಲ್ಲ ನನಗೆ ತುಂಬಾ ಖುಷಿ ಆಯ್ತು. ನಿಮ್ ದೇಶಭಕ್ತಿ ನ ಮೆಚ್ಚಿ ನನಗೆ ತುಂಬಾ ಖುಷಿ ಆಗೋಯ್ತು. ಬೇಡ ಬಿಡಿ ಸ್ವಾಮಿ, ದೇಶಭಕ್ತಿ ಸಾಂಗು ಬೇಡ ಬಿಡಿ. ಯಾಕೆ ಯಾಕೆ ಅಂದ್ರೆ ನಮ್ ಜನಕ್ಕೆ ಇವಾಗ
ನಮ್ಮ ದೇಶ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಎಲ್ರೂ ನಮ್ಮ ರಾಜ್ಯ ನಮ್ಮ ರಾಜ್ಯ ಅಂತಿರ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಮ್ಮ ನಾಡು ನುಡಿ ಜಲ ಸಂಸ್ಕೃತಿ ಆಚಾರ ವಿಚಾರ ಇವುಗಳ ಬಗ್ಗೆ ಒಂದು ಸಾಂಗ್ ಮಾಡೋಣ. ಏನ್ರಿ ಸರ್, ನಮ್ಮ ನಾಡು ನುಡಿ ಬಗ್ಗೆ ಒಂದು ಹಾಡು ಬರೆದಿದ್ದೀನಿ, ಸ್ವಲ್ಪ ಹಾಗೆ ನೋಡಿ ಹಾಗೆ ಬರೆದು ಯೋಚನೆ ಮಾಡಲ್ಲ ಸರ್. ನಾವು ನೀವು ಉಸಿರಿ ಹೇಳಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಜಾಸ್ತಿ ಹೋಗ್ಬಿಡ್ತೀನಿ, ಇದು ನಮ್ಮ ಅಣ್ಣವ್ರು ಹಾಡಿರೋದು ಸರ್. ಹಾ ಅಣ್ಣವ್ರು ಆಗ್ಲೇ ಹಾಡ್ಬಿಟ್ಟಿದಾರ ಸರ್. ಇದು ಸ್ವಾಮಿ ಹಂಸಲೇಖ ಅವ್ರು ಸಾಹಿತ್ಯ ಬರ್ದಿರೋದ್ರಿ ಇದು. ಅಯ್ಯೋ ಸರ್, ಹಂಸಲೇಖ ಎಂತ ಕೆಲಸ ಮಾಡಿದಾರ ನೋಡಿ ಸರ್. ಏನ್ರಿ ನಮ್ಮ ಸಾಹಿತ್ಯನ ಕದ್ಬಿಟ್ಟಿದಾರಲ್ಲ ಸರ್ ಅವರು. ಮೆತ್ತ ಮಾತಾಡ್ರಿ, ಯಾರನ್ನ ಹಂಸಲೇಖರ್ ಫೋನ್ ಮಾಡ್ಬಿಟ್ರೆ ಅಷ್ಟೇ ಆಮೇಲೆ ಬಂದು ಕೊಲೆ ಮಾಡ್ಬಿಡ್ತಾರೆ. ಸ್ವಾಮಿ ಈ ಹಾಡು ಮಾಡಕ್ಕೆ ನನಗೆ ಧೈರ್ಯ ಇಲ್ಲ ಸ್ವಾಮಿ, ಧೈರ್ಯ ಇಲ್ಲ. ಅಪ್ಪ ಈ ಹಾಡು ಬೇಡ, ಬೇರೆ ಬರೆಸ್ತೀನಿ ಬಿಡಿ. ಒಟ್ಟಿನಲ್ಲಿ ನಮ್ಮ ನಾಡಿನ ಬಗ್ಗೆ ಒಂದು ಹಾಡು ಇರ್ಬೇಕು. ಡೈರೆಕ್ಟ್ರೆ ಬೇಗ ಸಿನಿಮಾ ಶುರು ಮಾಡ್ಬಿಡಿ, ನಮ್ಮ ಕೈಲಿ ದುಡ್ಡನ್ನ ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಸಿನಿಮಾ ಇಷ್ಟೊಂದು ಆತ್ರಾತ್ರವಾಗಿ ಮಾಡಬಾರ್ದು, ಇದು ಮಾಡಬೇಕು. ಆಗ್ಲೇ ಅಲ್ವೇ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗೋದು, ಏನು ಆತ್ರ ಮಾಡ್ತೀರಾ ನೀವು. ಒಳ್ಳೆ ಸಿನಿಮಾ ಮಾದೇಶ್ವರ್ ಅಡ್ವಾನ್ಸ್ ಹೇಳಿದ್ನಲ್ಲ, ಅದೊಂಚೂರು ವ್ಯವಸ್ಥೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು. ನೋಡಿ ಮುಂಬೈನವರು ಕೆಲಸನೇ ಶುರು ಮಾಡಿಲ್ಲ, ಆಗ್ಲೇ ಅಡ್ವಾನ್ಸ್ ಅಂತಾರೆ. ಒಲೆ ಬಿಸ್ನೆಸ್ ಸೈಡ್ ನೀವ್ ಹೇಳಿದ್ರಲ್ಲ, ನಿನ್ನೆ ಎತ್ತಿಟ್ಬಿಟ್ಟಿದ್ವಿ. ಮ್ಯೂಸಿಕ್ ಡೈರೆಕ್ಟ್ರೆ ಅಡ್ವಾನ್ಸ್ ನಮ್ ಸಿನಿಮಾಕ್ಕೆ ಒಳ್ಳೆ ಮ್ಯೂಸಿಕ್ ಮಾಡ್ಕೊಡಿ. ಖಂಡಿತ ನಂಗೆ ನಂಗೆ ಹೇಳಿಕ್ರೆ ನಮ್ದು ಅಂದಂಗೆ ಶೂಟಿಂಗ್ ಪ್ಲಾನ್ ಮಾಡಿಲ್ವಲ್ಲ. ಯಾಕೆ ಮಾಡಿಲ್ಲ ಸ್ವಾಮಿ? ದುಡ್ಡು ಬರ್ಲಿ ಅಂತ ಸುಮ್ನೆ ಇದ್ದೆ ಅಷ್ಟೇ. ಮಾಡ್ಬಿಟ್ಟಿದ್ದೀರಾ? ಮತ್ತೆ ಹೇಳಿ ಯಾವಾಗ ಶುರು ಮಾಡೋಣ ಅಂತೀರಾ? ನೋಡಿ ಮುಂದಿನ ತಿಂಗಳು 13ನೇ ತಾರೀಕು ಅಮಾವಾಸ್ಯ ಮಂಗಳವಾರದ ದಿನ ಮಟಮಟ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಸಿನಿಮಾದ ಮುಹೂರ್ತ. ಶೂಟಿಂಗ್ ಹಂಗೆ ಕಂಟಿನ್ಯೂ ಮಾಡ್ಬಿಡೋಣ. ಅಮಾವಾಸ್ಯ ಮಂಗಳವಾರ ಒಳ್ಳೇದಲ್ವೇನು? ಯಾಕೆ ಒಳ್ಳೇದಲ್ಲ ಸ್ವಾಮಿ, ನಾನು ಹುಟ್ಟಿರೋದೇ ಅಮಾವಾಸ್ಯ ದಿವಸ. ಏನಾಗಿದ್ದೀನಿ, ಗುಂಡ್ಕಲ್ ತರ ಇಲ್ವಾ? ಮಾವತ್ಯ ಸ್ವಾಮಿ ಮುಹೂರ್ತ ಫಿಕ್ಸು ಅಂದ್ರೆ ಫಿಕ್ಸು ಅಷ್ಟೇ. ಡೈರೆಕ್ಟ್ರೆ ನೀವು ಇಷ್ಟು ಗಟ್ಟಿ ತೀರ್ಮಾನ ಮಾಡಿದ್ಮೇಲೆ ಹೇಳಕ್ ಏನ್ ಉಳ್ದೈತೆ? ಆ ದೇವ್ರ ಮೇಲೆ ಭಾರ ಹಾಕಿ ಅವತ್ತೇ ಸಿನಿಮಾ ಶುರು ಮಾಡ್ಬಿಡೋಣ. ಆಯ್ತಾಯ್ತು ಸ್ವಾಮಿ, ಸಿಕ್ಕಾಪಟ್ಟೆ ಕೆಲಸ ಐತೆ. ಪ್ರೊಡಕ್ಷನ್ ಮ್ಯಾನೇಜರ್, ಹೀರೋಯಿನ್, ಅಯ್ಯೋ ತುಂಬಾ ಜನ ಬುಕ್ ಮಾಡ್ಬೇಕು. ಬನ್ನಿ ಬನ್ನಿ ಹೋಗೋಣ. ಬಂದೆ ಬಂದೆ ಹೋಗ್ತೀರಿ ಬಂದೆ. ಯೋ ಮ್ಯೂಜಿಕ್ ತಾಮರ ಇಲ್ಲಿ ಕೋಣ ತಾಮರ. ಯೋ ನಾ ಬರ್ತೀನಿ, ನಾ ಇಬ್ರು ಡಿಸ್ಕಸ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ. ಹೀರೋಯಿನ್ ಬಂದವಳೆ ಬಂದವಳ ಏನ್ರಿ ಮಾಡ್ತಾವಳೆ? ಮೇಕಪ್ ಮಾಡ್ಕೊತೈತಿ ಇವತ್ತು 3 ಸೀನ್. ಅಲ್ಲ ಡೈರೆಕ್ಟ್ರೆ ಇವತ್ತು 3 ಸೀನ್ ಕಂಪ್ಲೀಟ್ ಮಾಡ್ತೀರಾ? ಈ 3 ಆಗುತ್ತಾ? ಆಗುತ್ತೆ ಸ್ವಾಮಿ. ಆಕ್ಚುಲಿ ನಾನು ಒಂದು 5-6 ಸೀನ್ ಮಾಡ್ಬೇಕು ಅಂತಿದ್ದೆ. ಹೀರೋಯಿನ್ ಮುಂಬೈ ಹೇಳೋದು ಕನ್ನಡ ಬರಕ್ಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. 2 ಗಂಟೆವರೆಗೂ ಅವಳದೇ ಆಗ್ಬಿಡುತ್ತೆ ಸ್ವಾಮಿ. ಭಾಷೆ ಬರಕ್ಕಿಲ್ವಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಲಂಚ್ ಅವರ್ ಆದ್ಮೇಲೆ 2 ಸೀನ್ ಮಾಡ್ಬಿಡೋಣ. 6 o'clock ಅಷ್ಟೇ ಕಾಲ್ ಶೀಟು. ಅಲ್ಲ ಡೈರೆಕ್ಟ್ರೆ, ನಮ್ ಕನ್ನಡದಲ್ಲೇ ಎಂತೆಂತ ಹುಡುಗಿರವ್ರೆ, ನಮ್ ಕನ್ನಡದ ಹುಡುಗಿನೇ ಹಾಕೋಬೇಕಿತ್ತು. ಅದೇನ್ ಮುಂಬೈಯಿಂದ ಕರ್ಸ ಆಗತ್ತೆ ನಿಮ್ಗೆ? ಏನಿತ್ತು? ನಾನು ಹಂಗೆ ಅಂದ್ಕೊಂಡೆ ಸ್ವಾಮಿ, ನಮ್ ಕನ್ನಡದ ಹುಡುಗಿರಿಗೆ ಚಾನ್ಸ್ ಕೊಡ್ಬೇಕು ಅಂತ. ಆದ್ರೆ ನಮ್ ಕನ್ನಡದ ಹುಡುಗಿರು ಮಾತೇ ಕೇಳಲ್ಲ ಅಂತೀನಿ. ನೋಡಿ ಈಗ ಸ್ವಿಮ್ಮಿಂಗ್ ಸೀನ್ ಇದೆಯಮ್ಮ, ಸ್ವಿಮ್ಮಿಂಗ್ ಸೂಟ್ ಹಾಕೋಬೇಕು ಅಂತ ಹೇಳಿ. ಆಗಲ್ಲ ಸರ್, ನಾ ಸೀರೆ ಉಟ್ಕೊಂಡೆ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತಾರೆ, ಎಲ್ಲನ ಉಂಟ. ಆಮೇಲೆ ನೋಡಿ ಇವಾಗ ಯಾವ ಸಿನಿಮಾದಲ್ಲಿ ಕಿಸ್ ಕೊಡೋ ಸೀನ್ ಇರಲ್ಲ? ಎಲ್ಲ ಸಿನಿಮಾದಲ್ಲೂ ಕಿಸ್ ಕೊಡ್ಲೇಬೇಕಲ್ವಾ? ನಾನು ನಮ್ಮ ಹೀರೋನ್ಗೆ ಹೇಳಿದೆ ಕನ್ನಡದ ಹುಡುಗಿಗೆ, ನೋಡಮ್ಮ ಒಂದು ಸೀನಲ್ಲಿ ಹೀರೋಗೆ
ಕಿಸ್ ಕೊಡ್ಬೇಕಮ್ಮ ಅಂದೆ. ಏನ್ ನನಗ್ ಕೊಡ್ಬೇಕು ಅಂದ ಆಗಲ್ಲ ಅಂದ್ಬಿಟ್ಲು, ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಮುಂಬೈನಿಂದ ಹೀರೋಯಿನ್ ಕರ್ಸಿದ್ದೀನಿ. ನಾರಾಯಣ ಪೊರೆ, ನಿಮ್ಗೆ ನನ್ನ ಬೇಕಾಗಿತ್ತ? ಏನು ಕಿಸ್ಸು? ರೇ ಡೈರೆಕ್ಟ್ರೆ, ನಾನು ಅಂತವನಲ್ಲಪ್ಪ ರಾಜಪ್ಪರೆ ನಿಮ್ಗೆ. ಏ ಹೋಗ್ರಿ ರೀ. ನೋಡಿ ಮುಂಬೈ ಹುಡುಗಿ ಎಲ್ಲದಕ್ಕೂ ರೆಡಿ ಸ್ವಾಮಿ, ಅದಕ್ಕೆ ಅವಳು ಕರೆಸ್ತೆ. ರೇ ಅಸ್ಟೆಂಟ್ ಸರ್, ನೋಡ್ರಿ ಮೇಕಪ್ ಆಯ್ತು, ನಾ ಕರ್ಕ ಬರ್ರಿ. ಒಳ್ಳೆ ಚುರುಕು ಸ್ವಾಮಿ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಮೇಕಪ್ ಆಯ್ತು ಸರ್, ಕರ್ಕ ಬರ್ರಿ. ಅಲ್ಲಮ್ಮ ಏನ್ ನಮಸ್ಕಾರ, ಏಳುವರೆಗೆ ಬಾರಮ್ಮ ಅಂತ ಹೇಳಿ. ನೀನ್ ಬಂದಿದ್ದೆ ಎಷ್ಟು ಗಂಟೆಗೆ? 9 ಗಂಟೆ. ಬಂದ್ಬಿಟ್ಟು ಏನ್ ಮಾಡ್ದೆ? ಟಿಫನ್ ತಿಂದೆ. ಆಮೇಲೆ ಏನ್ ಮಾಡ್ದೆ? ಮೇಕಪ್ ಕೂತ್ಕೊಂಡೆ. ಈಗ 11 ಗಂಟೆ. 11 ಗಂಟೆ ಯಾವ ನನ್ನ ಮೇಕ್ ಶೂಟಿಂಗ್ ಮಾಡ್ತೀರಮ್ಮ? 11 ಗಂಟೆಗೆ ಶೂಟಿಂಗ್ ಮಾಡುವುದು ಡೈಲಾಗೆಲ್ಲ ಬರುತ್ತಾ? ಚೆನ್ನಾಗಿ ವೇಟ್ ಮಾಡ್ಕೊಂಡಿದ್ಯಾ? ಶೂಟಿಂಗ್ ಮಾಡೋಣ, ಶೂಟಿಂಗ್ ಮಾಡೋಣ. ರೇ ಎಕ್ಸ್ಟೆನ್ಸ್, ರೇ ಕ್ಯಾಮ್ರಾ ಬರ್ರಿ ಇಲ್ಲಿ. ಬರೇ 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 ರೆಡಿ ಮಾಡೋಣ. 11 ಗಂಟೆ ಆಗೋಯ್ತು. ಇಕ್ಕಳೆ ಯೋ, ಇಕ್ಕಳೆ ಬರ. ಏನಮ್ಮ ಪ್ರೊಡ್ಯೂಸರ್ ಇನ್ನೂ ಒಂದು ಸಿನಿಮಾ ಮಾಡ್ತಾರೆ, ಅದರಲ್ಲೂ ನಿನ್ನೇ ಹೀರೋಯಿನ್ ಆಗಿ ಹಾಕೋಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಚೆನ್ನಾಗಿ ಮಾಡ್ತೀನಿ ಸರ್. ಕನ್ನಡ ಹುಡುಗಿನೆಲ್ಲ ಕ್ಯಾನ್ಸಲ್ ಮಾಡಿ ನಿನ್ನ ಮುಂಬೈಯಿಂದ ಕರ್ಸಿದ್ದೀನಿ, ನನ್ನ ಮರ್ಯಾದೆ ಉಳಿಸ್ಬೇಕು. ಶೂಟಿಂಗ್ ಮಾಡೋಣ, ಡೈಲಾಗ್ ಹೇಳ್ತೀಯಾ? ನೀವೇನ್ ಪಿಕ್ಚರ್ ತೆಗಿತಾ ಇದ್ದೀರಾ, ಫೋಟೋ ತೆಗಿತಾ ಇದ್ದೀರಾ? ರೀಲ್ ಇಲ್ಲ. ರೀಲ್ ಆಗಿ ಎಷ್ಟು ವರ್ಷ ಆಯ್ತು, ಇವಾಗ ಇದೇ ಕ್ಯಾಮ್ರಾದಲ್ಲಿ ಕಣ್ ಶೂಟಿಂಗ್ ಮಾಡೋದು. ಡಿಜಿಟಲ್ ಕ್ಯಾಮ್ರಾಗಳು ನೋಡಿ, ಶೂಟಿಂಗ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ, ರೆಸ್ಟ್ ತಗೊಳ್ಳಿ, ನಾವು ಶೂಟಿಂಗ್ ಮಾಡ್ತೀವಿ, ಯೋಚನೆ ಮಾಡಬೇಡಿ. ಡೈಲಾಗ್ ಹೇಳ್ತೀಯಮ್ಮ? ಲೈಟ್ಸ್, ಸೌಂಡ್, ಕ್ಯಾಮ್ರಾ ರೋಲ್. ರೋಲಿಂಗ್ ನೋಡು. ಅಲ್ಲಮ್ಮ ರೋಲಿಂಗ್ ಅಂದಾಗಲ್ಲ ಆಕ್ಟ್ ಮಾಡೋದು, ಆಕ್ಷನ್ ಅಂದಾಗ ಆಕ್ಟ್ ಮಾಡಬೇಕು. ಓಕೆ ಸರ್. ಟ್ರೈನಿಂಗ್ ಬನ್ನಿ ಅಂತೀನಿ, ಯಾರಿಗೂ ಟ್ರೈನಿಂಗ್ ಬೇಡ, ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಬಂದ್ಬಿಡ್ಬೇಕು. ಸರ್ ಇದು ಕಮ್ಮಿ ಮಾಡು, ಡೈಲಾಗ್ ಚೆನ್ನಾಗಿ ಹೇಳ್ಬೇಕು. ಹಳೆಯ ಪ್ರೊಡ್ಯೂಸರು ಸಿನಿಮಾ ಮಾಡಿದೆ ಸರ್, ಸಿನಿಮಾ ಮಾಡ್ಕೊಡ್ತೀನಿ, ಸಿನಿಮಾ ಮಾಡ್ಕೊಡ್ತೀನಿ ಅಂತ ನನ್ನ ಮನೆ ಮಠ ಎಲ್ಲ ಹಳೋದಾಗ್ಸ್ಬಿಟ್ಟಲ್ಲ. ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದೆಯಾ? ನನ್ನೇ ಇರೋ ಮಾಡ ಈ ಸಿನಿಮಾ, ನನ್ನೇ ಇರೋ ಮಾಡ. ಅವನೇನ್ ಹಂಗ ಹೇಳ್ತಿದ್ದ? ಹಳೆ ಪ್ರೊಡ್ಯೂಸರು ಮೊದ್ಲು ನನ್ನ ಹತ್ರ ಬಂದಿದ್ದ, ಸಿನಿಮಾ ಮಾಡ್ಕೊಡಿ ಅಂತ ಕೇಳ್ದ. ನಾನು ಹೇಳ್ದೆ, ನೋಡಪ್ಪ ಒಂದು ಒಳ್ಳೆ ಕಾದಂಬರಿ ಇದೆ, ಅದನ್ನ ಸಿನಿಮಾ ಮಾಡೋಣ, ಅವಾರ್ಡ್ ಬರುತ್ತೆ ಅಂತ ಹೇಳ್ದೆ. ಅವನು ಬೇಡ, ನನಗೆ ಸೆಕ್ಸ್ ಫಿಲ್ಮ್ ಮಾಡ್ಕೊಡಿ ಅಂತ. ನಾನು ಆಗಲ್ಲ ಅಂದೆ, ಹುಚ್ಚ ಆಗ್ಬಿಟ್ಟು. ನಾನೇ ಮಾಡ್ಲಿ ನೋಡಿ, ನೀವು ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ ಹುಚ್ಚಿಳ್ ಬಿಡುತ್ತೆ, ನೀವು ರೆಸ್ಟ್ ತಗೊಳ್ಳಿ, ರೆಸ್ಟ್ ತಗೊಳ್ಳಿ, ನಾ ಶೂಟಿಂಗ್ ಮಾಡೋಣ. ಎದ್ಕೊಂಬಿಟ್ಟ ಕೆದ್ಕೋಬೇಡ, ಶೂಟಿಂಗು ಅಂದ್ರೆ ಇಂಥ ಹುಚ್ಚಿನ ಮಕ್ಕಳೆಲ್ಲ ಬರ್ತಿರ್ತಾರೆ, ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಶೂಟಿಂಗ್ ಮಾಡೋಣ, ಡೈಲಾಗ್ ಬರ್ತಮ್ಮ. ಓಕೆ ಅಪ್ಪ, ಬೆವ್ರು ಬಂದ್ಬಿಡ್ತು ಒಂದು ಸೀನಲ್ಲಿ. ಡೈಲಾಗ್ ಗೊತ್ತಲ್ಲ, ಲೈಟ್ಸ್ ಸೌಂಡ್ ಕ್ಯಾಮ್ರಾ ರೋಲ್. ರೋಲಿಂಗ್. ನೋಡು ನೋಡು, ನೀನು ನನ್ನ ತಂಟೆಗೆ ಬಂದ್ರೆ ಸರ್. ಕ್ಯಾಬೋಲು ಸರ್, ಕ್ಯಾಬೋಲು. ಅಲ್ಲಮ್ಮ
ಡೈಲಾಗ್ ಬಯಸ್ ಮಾಡಿದೆ ಅಂತಲ್ಲಮ್ಮ. ಹಾ ಸರ್. ಪೊಸಿಷನ್ 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 ನೋಡು ಡೈಲಾಗ್ ಇರೋದೇನು ನೋಡು. ನೀನ್ ನನ್ ತಂಟೆಗೆ ಬಂದ್ರೆ ನಮ್ಮ ಅಣ್ಣನ್ಗೆ ಹೇಳಿ ನಿನ್ ಕೈ ಕಾಲು ಮುರಿಸ್ತೀನಿ. ನೋಡು ನೋಡು ನಿನ್ನ ತಂಟೆಗ್ ಬಂದ್ರೆ ನಮ್ಮ ಅಣ್ಣನ್ ಕೈ ಕಾಲು ಮುರಿಸ್ತೀನಿ. ಅಲ್ಲಮ್ಮ ಅವ್ರ್ಯಾವ್ರು ನಿನ್ ತಂಟೆಗ್ ಬಂದ್ರೆ ನೀನ್ಯಾಕಮ್ಮ ನಿಮ್ಮ ಅಣ್ಣನ್ ಕೈ ಕಾಲು ಮುರಿಸ್ತೀಯಾ? ಒಂದ್ ಕೆಲಸ ಮಾಡು, ಈ ಜನ್ಮದಲ್ಲಿ ನಿನ್ ಡೈಲಾಗ್ ಹೇಳಕ್ ಬರಲ್ಲ. 1-2-3 1-2-3 ಅಂತ ಒಂದ್ ಮೆಥಡ್ ಇದೆ, ಆ ಮೆಥಡ್ ಅಲ್ಲಿ ಶೂಟಿಂಗ್ ಮುಗಿಸ್ಬೋಣ. ನಾನು ಹೇಳ್ಕೊಡ್ತೀನಿ. ಈಗ ಡೈಲಾಗ್ ಇರೋದೇನು? ಈಗ ಬಾಯ್ಗಿಡಬೇಕು ಸ್ವಲ್ಪ ನೋಡು. ನೀನ್ ನನ್ನ ತಂಟೆಗೆ ಬಂದ್ರೆ ನಮ್ಮ ಅಣ್ಣಗೆ ಹೇಳಿ ನಿನ್ ಕೈ ಕಾಲು ಮುರಿಸ್ತೀನಿ. ಡೈಲಾಗ್ ಇತ್ತಾನೆ ಇರೋದು. ಈಗ ನಾನು ಹೇಳ್ತೀನಿ, 1-2-3 1-2-3 1-2-3 ಇಷ್ಟೇ ಮಾಡ್ತೀಯಮ್ಮ. ಅಮ್ಮ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ದಮ್ಮ. ಒಂದ್ ಕೆಲಸ ಮಾಡು, ತುಂಬಾ ಕಷ್ಟಪಟ್ಟಿದ್ಯಾ, ರೆಸ್ಟ್ ತಗೋ. ರೇ ಪ್ರೊಡಕ್ಷನ್, ಈ ಹುಡುಗಿಗೆ ಸ್ವಲ್ಪ ಜ್ಯೂಸ್ ಕೊಟ್ಬಿಡ್ರಪ್ಪ, ಆಪ ಜ್ಯೂಸ್ ಕೊಡ್ರಪ್ಪ. ಕಲ್ ಕಿತ್ನಾ ಸೀನ್ಸಿ ಸರ್. ಹಲ್ಲು ನಾನು ಸಾಯಂಕಾಲ ಬರ್ತೀನಲ್ಲ, ಅವಾಗ ಹೇಳ್ತೀನಿ, ಹೋಗ್ ಬರಮ್ಮ. ಗುಡ್ ಗುಡ್ ಗುಡ್, ಚೆನ್ನಾಗಿ ಆಕ್ಟ್ ಮಾಡ್ರೆ. ಗುಡ್, ಹೋಗಮ್ಮ ಹೋಗಮ್ಮ. ರೇ ಅಸ್ಟೆಂಟ ಸರ್, ಸುಸ್ತಾ ಬಿಡ್ತು ಕಣ್ರಿ, ಪ್ಯಾಕಪ್ ಹೇಳ್ಬಿಡ್ತೀನಿ ಸರ್. ಬೇಡ ಸರ್. ಯಾಕಪ್ಪ, ಇನ್ನೂ 2 ಸೀನ್ ಬಾಕಿ ಇದೆ. 2 ಸೀನ್? ಪ್ರೊಡ್ಯೂಸರ್ ಗಟ್ಟಿಗವ್ರೆ, ನಾಳೆ ಮಾಡ್ಕೊಂಡ್ರಾತಿ ಬಿಡ್ರಿ ರೇ. ಆ ಪ್ರೊಡಕ್ಷನ್ ಮಾಡಿ ಕರೀರಿ, ಪ್ಯಾಕಪ್ ಹೇಳ್ಬಿಡ್ತೀನಿ. ರೇ ಪ್ರೊಡಕ್ಷನ್ ಸರ್. ಏನ್ ಸರ್ ಕರೆದಿದ್ದು? ಏನ್ರಿ ಮಾಡ್ತಿದ್ದೀರಾ ಸರ್? ಹೆಣ್ಮಕ್ಳು ಬಂದಿದ್ರು ಸರ್, ಇಂಟ್ರಿ ಮಾಡ್ತಾ ಇದ್ದೆ ಸರ್. ಅಷ್ಟರಲ್ಲಿ ನೀವು ಕರೆದ್ಬಿಟ್ರಿ ಸರ್. ಹೆಣ್ಣು ಮಕ್ಕಳ ನೀನ್ ಇಂಟರ್ ಮಾಡ್ತಿದ್ಯಾ ಸರ್? ಸ್ವಲ್ಪ ಭಾರ ಪೈಲಿ. ಏನ್ ಸರ್ ಕರೆದಿದ್ದು? ಹೆಣ್ಣು ಮಕ್ಕಳನ್ನ ನೀನ್ ಇಂಟರ್ವ್ಯೂ ಮಾಡಿದ್ರೆ ನಾನ್ ಯಾಕೋ ಇರೋದು. ನೋಡ ಹೇಳಿ ಸರ್. ಸುಸ್ತಾಗ್ಬಿಡ್ತು ಕಣ್ರಿ, ಪ್ಯಾಕಪ್ ಹೇಳ್ಬಿಡ್ತೀನಿ. ಪ್ಯಾಕಪ್ಪ ಇರಿ ಸರ್, ನಾನು ಹೊಂಟೋಗ್ತೀನಿ, ಆಮೇಲೆ ಪ್ಯಾಕಪ್ ಹೇಳಿ ಸರ್. ಯಾಕ್ರಿ? ಯಾಕಂದ್ರೆ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಪೇಮೆಂಟ್ ಅಂತ ಅಟ್ಕಾಯಿಸ್ಕೋಬಿಡ್ತಾರೆ. ಅದಕ್ಕೆ ಸರ್. ಎಂತ ಒಳ್ಳೆ ಪ್ರೊಡಕ್ಷನ್ ಮ್ಯಾನೇಜರಪ್ಪ. ಗೈಡ್ 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 ಕಳ್ಸ್ಕೊಳ್ಳಿ. ನಾನು ಹೋದ್ಮೇಲೆ ಪ್ಯಾಕಪ್ ಹೇಳಿ ಸರ್. ಓಕೆ ಓಕೆ, ಓದ್ದೆ ನೋಡ್ರಿ ಹಬ್ಬ. ಟಿವಿ ಅವ್ರು ಬಂದ್ರೆ ಸರ್. ಟಿವಿ ಅವ್ರ ಮೇಕಪ್ ಮಾಡ್ರಿ, ಮೇಕಪ್ ಬೇಗ ಬೇಗ ಮೇಕಪ್ ಪಡೆಯ ಬೇಗ. ಬೆವರಲ್ಲ ಒರ್ಸು, ಬೆವರಲ್ಲ ಒರ್ಸು. ಈ ಕಡೆ 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 ಕಡೆ ಇಲ್ಲಿ ಇಲ್ಲಿ ಹೋಗೋ ಬಂದೆ ನೋಡು. ಹೋಗಿ ಓಡೋ ಓಡೋ, ಕರ್ಸ್ ಕರಿ 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 ಓರಿಯೋ. ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಯಾವ ಟಿವಿಯಿಂದ ಬಂದಿದ್ದೀರಾ? ಅದೇ ಯಾವ್ದಾದ್ರು ಸಣ್ಣ ವಿಷಯ ಸಿಕ್ಬಿಟ್ರೆ ಸಾಕು, ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ವಾರ ಚಚ್ತಿರಲ್ಲ ನೀವೇ ತಾನೆ? ಸಂತೋಷ. ಏನ್ ಕೇಳ್ಬೇಕು ಅಂತಿದ್ದೀರಾ? ಇದುವರೆಗೂ ನಿಮ್ ಸಿನಿಮಾ ಹೆಸರು ಎಲ್ಲೂ ಹೇಳಿಲ್ಲ, ನಮ್ ಚಾನೆಲ್ಗೆ ಫಸ್ಟ್ ಹೇಳಿದ್ರೆ ಸ್ವಲ್ಪ ಉಪಕಾರ ಆಗುತ್ತೆ. ನಮ್ ಸಿನಿಮಾ ಹೆಸರು ಯಾವನ ಗೊತ್ತು? ಇದೀನ್ ಸರ್, ಹಿಂಗ ಅನ್ಬಿಟ್ರೆ ನಿಮ್ ಸಿನಿಮಾ ಹೆಸರು ನಿಮ್ಗೆ ಗೊತ್ತಿಲ್ವಾ? ನಾನು ಹೇಳಿದ್ದು ನಮ್ ಸಿನಿಮಾ ಹೆಸರ್ನೇ ಯಾವನು ಗೊತ್ತು ಅಂತ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಈ ತರ ಹೆಸರಿಟ್ಟಿದೀವಿ. ಹೌದಾ ಸರ್? ಸರಿ ಸರ್, ನಿಮ್ಮ ಸಿನಿಮಾದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ ಸಿನಿಮಾ ಬಗ್ಗೆ ಹೇಳೋಕೆ ನಮ್ಮ ಇದೆ ಏನು ಇಲ್ಲ, ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಸರ್ ಈ ಡೈಲಾಗ್ ಬಂದು ಡರ್ಟಿ ಪಿಕ್ಚರ್ ವಿದ್ಯಾಬಾಲನೋ ಡೈಲಾಗ್ ಇದ್ದಂಗಿಲ್ಲ. ಹೌದೌದೌದು, ವಿದ್ಯಾಬಾಲನ್ ಡೈಲಾಗೆ. ವಿದ್ಯಾಬಾಲನ್ ಫ್ಯಾನ್? ನಾನು ವಿದ್ಯಾಬಾಲನ್ ಅವ್ರ ಫ್ಯಾನ್ ಅಲ್ಲ, ವಿದ್ಯಾಬಾಲನ್ ಅವ್ರ ನನ್ನ ಫ್ಯಾನ್. ಅವ್ರು ಬೆಂಗಳೂರಿಗೆ ಬಂದಾಗೆಲ್ಲ ನನಗೆ ಫೋನ್ ಮಾಡ್ತಾ ಇರ್ತಾರೆ. ನಾನು ಅವರು ಇಬ್ರು ಕಲಾಸಿಪ್ಪಳ್ಳಿಗೆ ಹೋಗಿ ಅರ್ಧದ ಟೀ ಕುಡಿತೀನಿ, ಅವರು ಕೇರಳಕ್ಕೆ ಹೋಗ್ತಾರೆ, ನಾನು ಸುಕ್ಕದ ಕಡ್ಡೆಗೆ ಹೋಗ್ತೀನಿ. ಸರ್ ನೀವು ಹೇಳೋದನ್ನ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನೋಡಿ, ನಮ್ದೇ ನಂಬಿ ಬಿಟ್ರೆ ಬಿಡಿ, ನಾನು ಹೇಳಿದ ವಿಷಯ ಅಂತೂ
ಕೊನೆ ಪಕ್ಷ ನಿಮ್ ಟಿವಿಗೆ ಒಂದು ವಾರಕ್ಕಾಗೋಷ್ಟು ಸರ್ಕಂತೂ ಆಗುತ್ತೆ ಅಲ್ವೇ? ಅದೌದು ಸರ್. ಈಗ ನಿಮ್ ಸಿನಿಮಾ ಪ್ರಚಾರದ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಪ್ರಚಾರ ಅಂತ ವಿಶೇಷವಾಗಿ ಏನ್ ಪ್ಲಾನ್ ಮಾಡಿಲ್ಲಮ್ಮ. ನಮ್ ಟಾಕೀಸ್ ಒಳಗ್ ಬರ್ತಾರಲ್ಲ ಸಿನಿಮಾ ನೋಡಕ್ಕೆ, ಒಳಗ್ ಬತ್ತಿದಂಗೆ ಲವಕ್ಕಂತ ಗೇಟ್ ಆಗಿ ಪಟಕ್ಕಂತ ಒಂದ್ ಬೀಗ ಹಾಕ್ಬಿಡ್ತೀವಿ. ಯಾರು ಆಚೆ ಹೋಗ್ಬಿಡ್ದು ಒಳಗ್ ಬತ್ತಿದಂಗೆ ಕಾಫಿ ಟೀ ಕೊಡ್ಬಿಡ್ತೀವಿ. ಇಂಟರ್ವಲ್ ಅಲ್ಲಿ ಬಿರಿಯಾನಿ ತಿನ್ನೋನ್ಗೆ ಬಿರಿಯಾನಿ, ಪುಳಿಯೋಗ್ರೆ ತಿನ್ನೋನ್ಗೆ ಪುಳಿಯೋಗ್ರೆ, ಆಮೇಲೆ ಸಿನಿಮಾ ಬಿಡ್ತಿದಂಗೆ ಖಾರ ಬಾತು ಕೇಸರಿ ಬಾತು ಕಾಫಿ ಟೀ. ಆಮೇಲೆ ಆಚೆ ಹೋಗೋವಾಗ ಗೇಟ್ ಹತ್ರ ನಾನು ನಮ್ಮ ಪ್ರೊಡ್ಯೂಸರು ಮತ್ತೆ ನಮ್ಮ ಹೀರೋಯಿನ್ ಮೂರು ಜನ ಖುದ್ದಾಗಿ ನಿಂತ್ಕೊಂಡು ಪ್ರತಿಯೊಬ್ಬರು ಅವ್ರ ಜೀವಮಾನದಲ್ಲಿ ಮರೀಕ್ ಕೊಡ್ದು ಅಂತ ಒಂದು ಕಾಣಿಕೆಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೀವಿ. ಎಂತ ಪ್ರಶ್ನೆನಪ್ಪ. ಗುಡ್ ಗುಡ್ ಗುಡ್. ನಾವು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಕೂಡ ಒಂದೊಂದು ಚಂಬನ ಕಾಣಿಕೆ ಕೊಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದೀವಿ. ಎಂತ ಒಳ್ಳೆ ಪ್ರಶ್ನೆ. ಟಿವಿನವರು ಇಂಥ ಪ್ರಶ್ನೆ ಕೇಳಬೇಕು ನೋಡಿ. ಬಾಲ್ಕನಿಯವರಿಗೆ ತಾಮ್ರ ಚಂಬು, ಫಸ್ಟ್ ಕ್ಲಾಸ್ ಅಲ್ಲಿ ಇರೋರಿಗೆ ಸ್ಟೀಲ್ ಚಂಬು, ಇನ್ನ ಗಾಂಧಿ ಕ್ಲಾಸ್ ಅಲ್ಲಿ ಇರೋರಿಗೆ ಉಪಯೋಗಕ್ಕೆ ಬರ್ಬೇಕಲ್ಲ, ಅದಕ್ಕೆ ಒಂದೊಂದು ಪ್ಲಾಸ್ಟಿಕ್ ಚಂಬನ ಕೊಡಬೇಕು ಅಂತ ನಾವ್ ಯಾವಾಗ್ಲೂ ತೀರ್ಮಾನ ಮಾಡ್ಬಿಟ್ಟಿದೀವಿ. ನೆಕ್ಸ್ಟ್ ಮಂತ್ ಏಳನೇ ತಾರೀಕು ಭಾನುವಾರ. ಯಾವ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ನೋಡಮ್ಮ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಟಾಕೀಸ್ ಖಾಲಿ ಅವ ಅಷ್ಟನ್ನು ಬುಕ್ ಮಾಡ್ಬಿಡ್ತೀವಿ, ಅಷ್ಟಲ್ಲೂ ರಿಲೀಸ್ ಮಾಡ್ಬಿಡ್ತೀವಿ. ಹಾಗಾದ್ರೆ ಎಷ್ಟು ಥಿಯೇಟರ್ ಹೇಳದ್ನಲ್ಲ, 100 ಟಾಕೀಸು ಆಗ್ಲಿ 200 ಟಾಕೀಸ್ ಆಗ್ಲಿ ಯಾವ್ಯಾವ ಖಾಲಿ ಅವ ಎಲ್ಲ ಬುಕ್ ಮಾಡ್ಬಿಡ್ತೀವಿ, 100 ದಿನ ಖಂಡಿತ ಬುಕ್ ಮಾಡ್ತೀವಿ. ಹಂಗಂದಂಗೆ ಸರ್ ಎಷ್ಟು ದಿನ ಥಿಯೇಟರ್ ಬಾಡಿಗೆ ತಗೋಬೇಕು ಅನ್ಕೊಂಡಿದ್ದೀರಾ? ಹೇಳದ್ನಲ್ಲಮ್ಮ 100 ದಿನ ಅಂತ. ಸರಿ, ಎಷ್ಟು ರಾಜ್ಯದಲ್ಲಿ ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸದ್ಯಕ್ಕೆ ಕರ್ನಾಟಕ ರಾಜ್ಯ ಮಾತ್ರ. ಇಲ್ಲಿ ಸಕ್ಸಸ್ ಆದ್ಮೇಲೆ ನೋಡೋಣ ಮುಂದಕ್ಕೆ. ಸಂತೋಷ ಸರ್, ಸಂತೋಷ. ನಿಮ್ಮ ಸಿನಿಮಾ ಪ್ರೊಡ್ಯೂಸರ್ನ ಸ್ವಲ್ಪ ಮಾತಾಡಿಸ್ಬೋದಾ? ಸಾಧ್ಯನೇ ಇಲ್ಲ ನೋಡಿ. ಪ್ರೊಡ್ಯೂಸರ್ ಹಿಡಿಯೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಪ್ರೊಡ್ಯೂಸರ್ನ ನೀವು ಏನೇನೋ ಕ್ವಶನ್ ಕೇಳಿ ಡಿಸ್ಟರ್ಬ್ ಮಾಡಬೇಡಿ. ನಾನು ಯಾಕನ್ನ ಸಿನಿಮಾ ಮಾಡಕ್ ಬಂದು ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಒಂದ್ ನಿಮಿಷ ಬಿಡಮ್ಮ, ನಾನು ಹೇಳ್ದು ಪೂರ್ತಿ ಕೇಳಿಸ್ಕೊಂಬಿಡಮ್ಮ. ಪ್ರೊಡ್ಯೂಸರ್ ಇದನ್ನಲ್ಲ ದೇವ್ರ ಸಮಾನ. ಒಂದು ಸಿನಿಮಾ ಮಾಡಕ್ ಬಂದ ಅಂತಂದ್ರೆ ನೂರಾರು ಕುಟುಂಬಗಳು ಊಟ ಮಾಡ್ತಾವ ತಾಯಿ, ಅದು ಮುಖ್ಯ. ಸಿನಿಮಾ ಚೆನ್ನಾಗೈತೋ ಚೆನ್ನಾಗಿಲ್ವೋ ಜನ ನಿರ್ಧಾರ ಮಾಡ್ತಾರೆ. ನೀವು ತಲೆ ಕೇಳಿಸ್ಕೋಬೇಡಿ, ಪ್ರೊಡ್ಯೂಸರ್ ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು ಹೊರಡಿ. ಪ್ರೊಡಕ್ಷನ್ ಮ್ಯಾನೇಜರ್ ಅಸ್ಟೆಂಟ್ಸ್ ಈ ಪ್ರೆಸ್ನರ್ಗೆ ಕಾಫಿ ರೊಟ್ಟಿನೂ ಕೊಟ್ಟು ಕಳ್ಸ್ಬಿಡ್ರಪ್ಪ. ಸಂತೋಷ, ಥ್ಯಾಂಕ್ಸ್. ನೋ ನೋ ನೋ, ಸಾರಿ, ತಗೋಣಮ್ಮ, ಬರ್ರೆ ಕರ್ಕೊಳ್ಳಿ ಹೋಗಮ್ಮ. ಕ್ಯಾಮ್ರಾಮನ್ ರಮೇಶ್ ಜೊತೆ ಚೈತ್ರ ಹಸನ್ ಬ್ಯಾಂಗ್ಳೂರ್. ಹೋಗಮ್ಮ ಹೋಗಮ್ಮ. ಪ್ರೆಸ್ನರ್ ಬಂತಲ್ ತಿಂತಾರಪ್ಪ. ರಾಜಪ್ಪರೆ, ರೇ ನಾರಾಯಣಪ್ಪರೆ, ರೇ ನಾರಾಯಣಪ್ಪರೆ. ಇವತ್ತೇನೋ ನಮ್ಮ ಪಿಕ್ಚರ್ ರಿಲೀಸ್ ಆಗಿದೆ, ಪ್ರತಿಕ್ರಿಯೆನೇ ಗೊತ್ತಾಗಲಿಲ್ಲ. ನನಗಂತೂ ಚಳಿ ಜ್ವರ ಬಂದ್ಬಿಟ್ಟಿದೆಯಲ್ಲಪ್ಪ. ಅಮ್ಮ ರಾಜಪ್ಪ, ರಾಜಪ್ಪ, ಯಾಕೋ ತಲೆ ಬಟ್ಟೆ ಕಡ್ಕೊಂಡು ಕೂತಿದ್ಯಲ್ಲೋ. ಅಯ್ಯೋ, ಹುಷಾರಿಲ್ವಲ್ಲೋ ನಿನಗೆ, ಜ್ವರ ಬೇರೆ ಬಂದ್ಬಿಟ್ಟೈತೆ. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗೈತೆ ಅಂತ ನಿಮ್ಮ ಮಕ್ಕಳು ಖುಷಿನೇ ಇಲ್ವಲ್ಲ? ಹೂನಪ್ಪ, ನಮ್ಮ ಸಿನಿಮಾ ಏನೋ ರಿಲೀಸ್ ಆಗಿದೆ, ಆದರೆ ಪ್ರತಿಕ್ರಿಯೆನೇ ಗೊತ್ತಾಗ್ಲಿಲ್ವೇ. ನನಗಂತೂ ಚಳಿ ಜ್ವರ ಬಂದ್ಬಿಟ್ಟಿದೆ. ನನಗೂ ಅಷ್ಟೇ, 3 ದಿನದಿಂದ ಮೈಯೆಲ್ಲ ಸುಡ್ತೈತೆ, ಬೆಳಗ್ಗೆಯಿಂದ ಹೊಟ್ಟೆ ಒಳಗಡೆ ಕುಡ್ಗುಡ ಅಂತೈತೆ. 2 ಸತಿ ಹೋಗಿ ಬಂದ್ಬಿಟ್ಟಿದ್ದೀನಿ. ಈ ಡೈರೆಕ್ಟ್ರು ಬೇರೆ ಪತ್ತೇನೆ ಇಲ್ಲ ಬೆಳಗ್ಗೆಯಿಂದ. ಅದೆಲ್ಲ ಬೆಳಿಗ್ಗೆಯಿಂದ ನಮ್ಮ ಸಿನಿಮಾ ಯಾವ್ಯಾವ ಟಾಕೀಸ್ ರಿಲೀಸ್ ಆಗಿತ್ತೋ ಅಷ್ಟು ಟಾಕೀಸ್ ಕಡೆ ಓಡಾಡ್ಕೊಂಡ್ಬಂದೆ ಬಿಡ್ರಿ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು.
ಹುಷಾರಿಲ್ಲ, ನನಗೂ ಯಾಕೋ ಮೂರ್ ದಿವಸದಿಂದ ಹಂಗೆ ಆಗೋಗ್ಬಿಟ್ಟೈತೆ. ಬೆಳಿಗ್ಗೆಯಿಂದ ಹೊಟ್ಟೆ ಒಳಗೆ ಗುಡ್ಗುಡ ಅಂತ ಐತೆ. ಹೋಗ್ಬಂದ್ಬಿಟ್ಟಿದೀನಿ. ಫಸ್ಟ್ ಫಿಲಂ ಅಲ್ವಾ ಇದೆಲ್ಲ ಮಾಮೂಲಿ ಸ್ವಾಮಿ, ಎರಡನೇ ಫಿಲಂ ಮಾಡುವಾಗ ಇದ ಟೆನ್ಷನ್ ಇರಲ್ಲ. ನನಗೂ ಅಷ್ಟೇ, ನೆನ್ನೆಯಿಂದ ಹೆಂಗೆಂಗೋ ಆಗ್ತಿತ್ತು. ಫೇಸ್ ಮಾಡ್ಬೇಕು ಸ್ವಾಮಿ, ಸಿನಿಮಾ ಅಂದ್ರೆ ಹುಡುಗಾಕ್ರೆ ಇವೆಲ್ಲ ಮಾಮೂಲಿ. ಸ್ವಾಮಿ ಥಿಯೇಟರ್ಗಳು ಜನಗಳು ಏನಾದರೂ ಬಂದಿದ್ರಾ? ಹೊಟ್ಟೆ ಉರಿ ಸ್ವಾಮಿ, ಹೊಟ್ಟೆ ಉರಿ. ನಮ್ಮ ಸಿನಿಮಾ ನೋಡಕ್ಕೆ ಒಬ್ರಾದ್ರು ಬೇಡವಾ? ಒಬ್ರು ಇಲ್ವಾ? ಮತ್ತೆ ಹೆಂಗ್ ಡೈರೆಕ್ಟ್ರೆ? ಮೆಜೆಸ್ಟಿಕ್ ಅಲ್ಲಿ ಒಂದ್ ಥಿಯೇಟರ್ ಸ್ವಲ್ಪ ಜನ ಇದ್ರು. ಅದೇ ಭಾನುವಾರ ಅಲ್ವಾ, ಮಂಡಿಪೇಟೆ ಕೆಲಸ ಇಲ್ದಿರೋರೆಲ್ಲ ಬಂದಿದ್ರು. ಆಮೇಲೆ ಈ ಬಸ್ ಮಿಸ್ ಆದವರು, ಟ್ರೈನ್ ಮಿಸ್ ಆದವರು, ಅವರೆಲ್ಲ ಸ್ವಲ್ಪ ಜನ ಇದ್ರು ಸ್ವಾಮಿ. ಸುಳ್ಳೇ ಕೇಳ್ಬೇಕು, ಸ್ವಲ್ಪ ಜನ ಇದ್ರು. 50 ಥಿಯೇಟರ್ನಲ್ಲಿ ರಿಲೀಸ್ ಮಾಡಿದ್ವಿ ಪಿಕ್ಚರ್ನ, ಒಂದೇ ಥಿಯೇಟರ್ನಲ್ಲಿ ಇದ್ರ ಜನ. ಏನ್ ಮಾಡೋದು ಸ್ವಾಮಿ, ಫಸ್ಟ್ ಫಿಲಂ ಅಲ್ವಾ, ಪ್ರಚಾರ ಸ್ವಲ್ಪ ಕಮ್ಮಿ ಆಗೋಯ್ತು. ನೆಕ್ಸ್ಟ್ ಫಿಲಮ್ಗೆ ಸಖತ್ ಪಬ್ಲಿಸಿಟಿ ಕೊಟ್ಬಿಡೋಣ. ಏ ಸರಿ ಹೋಗ್ಬಿಡುತ್ತೆ, ಯೋಚನೆ ಮಾಡ್ಬೇಡಿ ಡೈರೆಕ್ಟ್ರೆ. ಟೈಮು ಮಧ್ಯಾಹ್ನ 1:30 ಆಯ್ತು, ಸಿನಿಮಾ ಬಿಟ್ಟಿರುತ್ತೆ, ಜನರು ಪ್ರತಿಕ್ರಿಯೆ ಕೇಳಬೇಕಿತ್ತು. ಕರೆಕ್ಟ್ ಕರೆಕ್ಟ್, ಫೋನ್ ಮಾಡ್ತೀನಿ. ನಾನು ಹಂಗೆ ಎತ್ಕೊಂತಿದ್ದೆ, 1:30 ಆಗೋಯ್ತಲ್ವಾ. ಅಯ್ಯೋ ರಾಮ, ನಮ್ಮ ಅಸ್ಟೆಂಟ್ ಅವನೇ ಫೋನ್ ಮಾಡ್ತಾವನೆ. ಹೇಳಲೇ ನಾನೇ ಕಣ್ ಹೇಳ, ಸಿನಿಮಾ ಬಿಡ್ತಾ ಜನ ಎಲ್ಲ ಬರ್ತಾವ್ರ? ಜನ ಎಲ್ಲ ಕಲ್ತೊಂಡು ಜನ ಸುಡ್ದಾಗ್ತಾವ್ರ? ಲಾಠಿ ಚಾರ್ಜ್ ಆಗ್ತಾಯ್ತಾ? ಆಂಬುಲೆನ್ಸ್ ಬಂತಾ? ನಮ್ ಸಿನಿಮಾ ನೋಡಿದ ಜನ ಹುಚ್ಚಿಡ್ಸವ್ರ? ತಲೆಗೆ ಮಾಡಬೇಕು ಜನಕ್ಕೆ ಸರಿ. ಜನ ನನ್ನ ಹುಡ್ಕೊಂಡ್ ಬಂದವ್ರ? ಅಡ್ರೆಸ್ ಯಾಕೋ ಕೊಟ್ಟೆ, ಕೊಡ್ತೀನಿ. ಯಾರಿಗೇನ್ ಹಿಡ್ದೈತೆ? ಏನೋ ಹುಚ್ಚು ಅಂತ ಏನೋ ಅಂತಿದ್ರಿ, ಯಾರು ಹುಡ್ಕೊಂಡ್ ಬರ್ತಾವ್ ನಿಮ್ಮನ್ನ? ಅದು ನಮ್ ಸಿನಿಮಾ ನೋಡಿದ್ರಲ್ಲ ಜನ, ಈ ಸಿನಿಮಾನ ಹೆಂಗಪ್ಪ ಮಾಡ್ದ ಇವನು ಅಂತ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕೊಂಡ್ಬಿಟ್ಟವ್ರಂತೆ. ನನ್ಗೆ ಶುಭಾಶಯ ಹೇಳಕ್ಕೆ ಈ ಕಡೆ ಬತ್ತವ್ರಂತೆ. ನಾರಾಯಣಪ್ಪರೆ, ಡಿಸ್ಟ್ರಿಬ್ಯೂಟರ್ ಒಬ್ರು ಫೋನ್ ಮಾಡಿದ್ರು, ನನ್ನ ಹತ್ರ ಡಿಸ್ಕಸ್ ಮಾಡ್ಬೇಕಂತೆ ಬೇರೆ ಸಿನಿಮಾಗೆ. ಒಂದ್ ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಮ್ ಸಿನಿಮಾ ಜನಗಳಿಗೆ ಅರ್ಥ ಆಯ್ತಾ ಅಂತ ಸ್ವಾಮಿ? ಪ್ರೊಡ್ಯೂಸರ್, ನನಗೆ ಇಲ್ಲಿವರೆಗೂ ಕತೆ ಅರ್ಥ ಆಗಿಲ್ಲ, ಇನ್ ಜನ್ಗಳ್ಗೆ ಅರ್ಥ ಆಗಿರೋದು. ನಾರಾಯಣಪ್ಪರೆ, ನಾನು ನಿಮ್ ಮೊದ್ಲೇ ಹೇಳಿದ್ದೀನಿ, ಅರ್ಥ ಆಗಬಾರ್ದು ಆ ತರ ಸಿನಿಮಾ ಮಾಡ್ಕೊಡ್ತೀನಿ ಅಂತ. ನಂದೇ ತಪ್ಪಿದೆ ಸ್ವಾಮಿ, ಮಾಡ್ಕೊಟ್ಟಿದ್ದೀನಿ. ಹಂಗೇನೇನೆ ಸುಮ್ಮನೆ ನನ್ ಮೇಲೆ ಆರೋಪ ಹೊರಿಸ್ಬಹುದು ನೀವು? ನೋಡಿ ಈಗ ಹಿಂಗ್ ಹೋಗಿ ಬಂದ್ಬಿಡ್ತೀನಿ, ಬೇಗ ಬನ್ನಿ, ಬೇಗ ಬರ್ತೀನಿ, ಬೇಗ ಬರ್ತೀನಿ. ಯಾರು ಹೇಳಿ ಸಿನಿಮಾ ಡೈರೆಕ್ಟರ್ ಮಾದೇಶ? ಅವ್ರಿಗೆ ಗೊತ್ತು, ಸಿನಿಮಾ ಡೈರೆಕ್ಟರ್ ಮಾದೇಶ. ಯಾರು ಯಾರು ಅವರು? ಯಾಕ್ರಿ ನಾನೇ? ಏನ್ರಿ ಏನ್ರಿ ಈಗ ಯಾಕ್ರಿ ಏನ್ರಿ ಏನ್ರಿ ಏನ್ ಮುಖ ನೋಡ್ತೀರಾ ಆಕಲ ಹಿಡ್ಕೊಂಡು? ಯಾಕ್ರಿ ನಡೀತೀರಾ? ಯಾಕ್ರಿ ನಡೀತೀರಾ? ಎಲ್ಲರೂ ಮಾಡ್ದಂಗೆ ನಾನು ಒಂದ್ ಸಿನಿಮಾ ಮಾಡಿದ್ದೀನಿ, ಏನ್ರಿ ಇವಾಗ? ನಿಮ್ದು ಒಂದ್ ಸಿನಿಮಾ ಏನ್ರಿ? ಏನ್ರಿ ಇದೆ ನಿಮ್ ಸಿನಿಮಾದಲ್ಲಿ? ಏನಿಲ್ಲ ರೀ ನಮ್ ಸಿನಿಮಾದಲ್ಲಿ, ಏನಿಲ್ಲ. ಸಾಂಗ್ಸ್ ಇಲ್ವಾ, ಐಟಮ್ ಸಾಂಗ್ಸ್ ಇಲ್ವಾ, ಆಮೇಲೆ ರೊಮ್ಯಾನ್ಸ್ ಇಲ್ವಾ, ದೃಶ್ಯ ವೈಭವ ಇಲ್ವಾ, ಫೈಟ್ಸ್ ಇಲ್ವಾ, ಡ್ಯಾನ್ಸ್ ಇಲ್ವಾ, ಏನ್ರಿ ಇಲ್ಲ. ಎಲ್ಲ ಇದೆ ಸ್ವಾಮಿ, ಕತರೆ ಇಲ್ಲ. ಕತೆ ಅಂತ ಕತೆ ಅವಾಗಿರಿ, ಯಾವನ್ ಬೇಕು ಕತೆ? ನಿಮ್ಗೇನ್ರಿ ಬೇಕು? ನಿಮ್ಗೇನ್ ಬೇಕು ಸ್ವಾಮಿ? ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಮನರಂಜನೆ ಬೇಕು. ನಿಜ ರೀ, ಸಮಾಜ ಕೇಳಷ್ಟು ಉಪಯೋಗ ಇಲ್ಲದೆ ಇರೋ ಸಿನಿಮಾ, ಜನ ಜಾಗೃತಿ ಮೂಡಿಸ್ತಾ ಇರೋ ಸಿನಿಮಾ, ಸಮಾಜದ ಜನದ ಕಷ್ಟಕ್ಕೆ ಕನ್ನಡ ಇಡೋ ಸಿನಿಮಾ, ಅದು ಒಂದು ಸಿನಿಮಾ ಏನ್ರಿ? ರೇ ನೋಡ್ರೆ, ನಾವ್ ಹಿಂಗೆ ಕಂಡ್ರಿ ಸಿನಿಮಾ ಮಾಡೋದು. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಕಷ್ಟ ಇದ್ರೆ ಬಿಡಿ, ನಮ್ ದುಡ್ರೆ ನಮ್ಮ ಇಷ್ಟ. ನಾನು ಹಿಂಗೆ ಕಂಡ್ರಿ ಸಿನಿಮಾ ಮಾಡೋದು ಏನ್ರಿ? ಆಗ ನಿನ್ನ ಇಷ್ಟ ಬಂದಂಗೆ ನೀನ್ ಮಾಡು, ನಮ್ ಇಷ್ಟ ಬಂದಂಗೆ ನಾವು ಮಾಡ್ತೇವೆ. ನನ್ ತಪ್ಪ ಆಯ್ತು, ಇನ್ಮೇಲೆ ಈ ತರ ಸಿನಿಮಾ ಮಾಡೋಣ ಅಂತ ಕ್ಷಮೆ ಕೇಳ್ರಿ. ನಾನು ಕ್ಷಮೆ ಕೇಳಲ್ಲ, ನಾನ್ ಹಿಂಗೆ ಸಿನಿಮಾ ಮಾಡೋದು ಅದ್ ಯಾವ ಏನ್ ಮಾಡ್ತೀರ ಮಾಡ್ಕೊಳ್ರಿ. ಏ ಏನ್ ಗುಂಡಾಗಿರಿ ನನ್ರೆ, ಪೊಲೀಸ್ ಪೊಲೀಸ್ ಪೊಲೀಸ್.
ಮಾತ್ರ ಮಾತು. ಕನ್ನಡ ಚಿತ್ರರಂಗದಲ್ಲಿ ಎಂತೆಂಥ ಒಳ್ಳೊಳ್ಳೆ ನಿರ್ದೇಶಕರಿದ್ದಾರೆ, ಎಂತೆಂಥ ಒಳ್ಳೊಳ್ಳೆ ಕಥೆಗಾರರಿದ್ದಾರೆ, ಅಂಥವ್ರ ಮಧ್ಯೆ ಇಂಥವ್ರು ಇರ್ತಾರೆ, ಇಂಥವ್ರಿಗೆ ಕಾಲನೇ ಬುದ್ಧಿ ಕಲಿಸುತ್ತೆ, ನಾವೆಲ್ಲ ಏನು ಮಾಡೋಕ್ಕಾಗಲ್ಲ. ಏನ್ ಬಾರಿ ಅಂದ್ಬಿಟ್ರೆ ನಾವೇನ್ ಚೇಂಜ್ ಆಗ್ಬಿಡ್ತೀವ, ನಾವ್ ಹಿಂಗೆ ಸಿನಿಮಾ ಮಾಡೋದು ಹೋಗ್ರಿ ಹೋಗ್ರಿ ತೂವಂತೆ. ಡೈರೆಕ್ಟ್ರ, ಬೆಂಗಳೂರು ಸಿನಿಮಾ ಮಾಡ್ಬೇಕು ಅಂತ ಬಂದ್ವಿ, ಸಿನಿಮಾನು ಕಂಪ್ಲೀಟ್ ಆಯ್ತು, ರಿಲೀಸು ಆಯ್ತು, ಫಲಿತಾಂಶನು ನಮ್ ಕಣ್ ಮುಂದೆ ನೋಡಿದ್ವಿ, ಇಲ್ಲೇ ಉಳ್ದ್ವಿ, ಮಾಡಕ್ಕೇನು ಉಳ್ದಿಲ್ಲ. ನೀವ್ ಅಪ್ಪನೆ ಕೊಟ್ರೆ ನಾವ್ ನಮ್ಮ ಊರ್ಗ ಓಡ್ತೀವಿ. ಅಯ್ಯೋ ಸ್ವಾಮಿ, ನೀವು ನಿಮ್ಮೂರ್ಗ ಹೋಗೋದಕ್ಕೆ ನನ್ನ ಅಪ್ಪಣೆ ಆಗ್ಬೇಕು ಸ್ವಾಮಿ, ಧಾರಾಳ ಹೋಗ್ ಬನ್ನಿ. ಡೈರೆಕ್ಟ್ರ, ರಾಜಪ್ಪಂಗ್ ಹುಷಾರಿಲ್ಲ, ನನಗೂ ಯಾಕೋ 2 ದಿವಸದಿಂದ ಮೈಯೆಲ್ಲ ಸುಡ್ತಾ ಐತೆ. ಊರ್ಗ ಹೋಗೋ ಮುಂಚೆ ಇಲ್ಲೇ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸ್ಕೊಂಡು ಈ ಹೋಟ್ಲು ಬಿಲ್ಲು ಕಾಫಿ ಬಿಲ್ ಎಲ್ಲ ಚುಕ್ತಾ ಮಾಡ್ಬೇಕು. ಅದಕ್ಕೆ ಊರ್ಗ ಹೋಗಕ್ಕೆ ಸ್ವಲ್ಪ ಬಸ್ಗೆ ಚಾರ್ಜ್ ಕಮ್ಮಿ ಆಗ್ಬಿಟ್ಟೈತೆ. ಬಸ್ ಚಾರ್ಜ್ ಬಿಡ್ರಿ, ಅದಕ್ಕೆ ಯಾಕೆ ಗೋಳಾಡ್ತೀರಾ, ಕೊಡಂಗ್ ಬಿಡಿ. ಅದೊಂದು ಕೆಲಸ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ರಾಜಪ್ಪರ, ಮುಂದಿನ ತಿಂಗಳು 13ನೇ ತಾರೀಕು ಒಂದು ಸಿನಿಮಾ ಮುಹೂರ್ತ ಇಟ್ಕೊಂಡಿದ್ದೀನಿ ರೀ, ನೀವಿಬ್ರು ಬರ್ಬೇಕಪ್ಪ. ಇನ್ನೊಂದು ಸಿನಿಮಾ ಮುಹೂರ್ತನ? ಡೈರೆಕ್ಟರ್ ಸ್ವಾಮಿ ನಾನೇ. ಪ್ರೊಡ್ಯೂಸರು? ಪ್ರೊಡ್ಯೂಸರು ನಾನೇ. ಅಷ್ಟೊಂದು ನಿಮ್ಮೆಲ್ಲಿಂದ ಬಂತು? ಎಲ್ಲ ಆ ಶ್ರೀಮನ್ ನಾರಾಯಣದ ಕೃಪೆ. ನಾರಾಯಣಪ್ಪ ಅವರೇ, ಮಹಾಶಯರೇ, ಮುಂದಿನ ತಿಂಗಳು 13ನೇ ತಾರೀಕು ಅಮಾವಾಸ್ಯೆ ಮಂಗಳವಾರ ದಿನ ಮಟಮಟ ಮಧ್ಯಾಹ್ನ 12 ಗಂಟೆಗೆ ನನ್ನ ಸಿನಿಮಾದ ಮುಹೂರ್ತ ಇಟ್ಕೊಂಡಿದ್ದೀನಿ. ಊಟ ಉಚಿತ ಸ್ವಾಮಿ, ದೊಡ್ಡ ಮಾಡಿ ಕಾಸಿ ಕೊಡ್ಬೇಕಾದಿಲ್ಲ, ದಯವಿಟ್ಟು ಎಲ್ಲರೂ ಬನ್ನಿ. ಆಮೇಲೆ ನಮ್ಮ ಸಿನಿಮಾ ಹೆಸರು ಹೆಂಗೆ ಗೊತ್ತಾ ಹೇಳ್ಬಿಡ್ತೀನಿ. ನಮ್ಮ ಸಿನಿಮಾ ಹೆಸರು ಏರುಕೊಂಡಲವಾಡ ವೆಂಕಟರಮಣ ಗೋವಿಂದ.